ಫ್ರೆಂಡ್ಸ್ ನಾನು ನಿಮ್ಮ ಭರತ್ ಸಿಎನ್ ಮಾತಾಡ್ತಾ ಇರುವಂಥದ್ದು ನಮ್ಮ ಸಂತೋಷ್ ಸರ್ ಫೌಂಡೇಶನ್ ವತಿಯಿಂದ ಈಗಾಗಲೇ ಕೆ ಎ ಎಸ್ ಒಂದು ಉಚಿತ ತರಗತಿಗಳು ನಡೀತಾ ಇದ್ದಾವೆ ಫಸ್ಟಿಗೆ ಶುರುವಾದಾಗ ನಾನು ಕೆಲವೊಂದು ತರಗತಿಗಳನ್ನು ತೆಗೆದುಕೊಂಡಿದ್ದೆ ವರ್ಲ್ಡ್ ಜಿಯೋಗ್ರಫಿಯನ್ನು ಮಾಡಿದ್ದೆ ಆ ನಂತರ ನನ್ನ ಸಹೋದ್ಯೋಗಿಗಳು ಕ್ಲಾಸನ್ನು ತೆಗೆದುಕೊಳ್ತಾ ಇದ್ದರು ಆಮೇಲೆ ಇವತ್ತಿನಿಂದ ಮತ್ತೆ ಕಂಟಿನ್ಯೂಯಸ್ ಆಗಿ ಇವತ್ತು ಗುರುವಾರ ಶುಕ್ರವಾರ ಶನಿವಾರ ಕಂಟಿನ್ಯೂಯಸ್ ಆಗಿ ಮೂರ್ನಾಲ್ಕು ದಿನಗಳ ಕಾಲ ನನ್ನ ತರಗತಿಗಳು ಇರ್ತವೆ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗಡೆ ಈ ಒಂದು ತರಗತಿಗಳು ಇರುವಂಥದ್ದು ಸೊ ನಾವು ಈಗಾಗಲೇ ವರ್ಲ್ಡ್ ಜಿಯೋಗ್ರಫಿಯನ್ನು ನಾವು ಶುರು ಮಾಡಿದ್ದೀವಿ ಅನೇಕ ಖಂಡಗಳು ಅದರಲ್ಲಿರ್ತಕ್ಕಂಥ ವಿಶೇಷತೆಗಳು ಪರ್ವತಗಳು ಪರ್ವತ ಶ್ರೇಣಿಗಳು ಇವೆಲ್ಲದರ ಬಗ್ಗೆ ನಾವು ನೋಡಿದ್ದೀವಿ ಇನ್ನು ನಾವೇನು ಮಾಡೋಣ ಅಂತಂದರೆ ಇದರ ಒಂದು ಮುಂದುವರೆದ ಭಾಗವನ್ನು ನಾವು ಇವತ್ತಿನ ಒಂದು ತರಗತಿಯಲ್ಲಿ ನೋಡ್ತಾ ಹೋಗೋಣ ಆಲ್ಮೋಸ್ಟು ನೀವೆಲ್ಲರೂ ನಮ್ಮ ಓರಿಯಂಟ್ ಬ್ಲ್ಯಾಕ್ಸನ್ ಅಥವಾ ಆಕ್ಸ್ಫರ್ಡ್ ಅಟ್ಲಾಸನ್ನು ತೆಗೆದುಕೊಂಡಿರ್ಬೋದು ಓರಿಯೆಂಟ್ ಬ್ಲ್ಯಾಕ್ಸನ್ ಅಥವಾ ನಮ್ಮ ಇನ್ನೊಂದು ಯಾವುದು ಆಕ್ಸ್ಫರ್ಡ್ ಅಟ್ಲಾಸು ಎರಡರೊಳಗಡೆ ಯಾವುದಾದ್ರೂ ಒಂದು ಅಟ್ಲಾಸ್ ಇದ್ದರೆ ಸಾಕು ನೀವೀಗ ಸದ್ಯ ಏನು ಮಾಡಬೇಕಂದ್ರೆ ಆ ಒಂದು ಅಟ್ಲಾಸ್ಗಳನ್ನು ಆ ಒಂದು ಅಟ್ಲಾಸ್ಗಳನ್ನು ನಿಮ್ಮ ಮುಂದೆ ಇಟ್ಕೋಬೇಕು ಮತ್ತು ಒಂದು ಹೈಲೈಟರ್ ಇಟ್ಕೋಬೇಕು ಅದ್ರ ಜೊತೆಗೆ ನಿಮ್ಮ ಒಂದು ನೋಟ್ಸ್ ಇರಬೇಕು ನಿಮ್ಮ ನೋಟ್ಸು ಹೈಲೈಟ್ರು ಆಮೇಲೆ ಅಟ್ಲಾಸ್ ಈ ಮೂರೂ ಇರಬೇಕು ನಾನು ಹೇಳ್ಕೊ ಅಂತ ಹೋಗ್ತೀನಿ ಸೊ ಒಂದೊಂದೇ ಒಂದೊಂದೇ ನಾವು ನೋಡ್ತಾ ಹೋಗೋಣ ಇವತ್ತು ಇವತ್ತಿನ ಒಂದು ತರಗತಿ ಒಳಗಡೆ ನಾವಿಲ್ಲಿ ಮುಖ್ಯವಾಗಿ ಯಾವ ಖಂಡದ ಬಗ್ಗೆ ಚರ್ಚೆ ಇದ್ದೀವಿ ಅಂತಂದರೆ ನಮ್ಮ ನಿಮ್ಮೆಲ್ಲರ ಬಹಳ ಫೇವ್ರೇಟ್ ಆದಂತಹ ಒಂದು ಖಂಡ ದ್ಯಾಟ್ ಈಸ್ ಆಫ್ರಿಕನ್ ಕಾಂಟಿನೆಂಟ್ ಆಫ್ರಿಕಾ ಖಂಡದ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡ್ತಾ ಹೋಗ್ತಾಯಿದ್ವಿ ಆಫ್ರಿಕಾ ಖಂಡ ಭಾರತದ ಜೊತೆಗೆ ಬಹಳ ಒಳ್ಳೆಯ ಸಂಬಂಧವನ್ನು ಹೊಂದಿರುವಂಥದ್ದು ಆಫ್ರಿಕಾದ ಜನರಿಗೂ ಭಾರತೀಯರಿಗೂ ಬಹಳ ಒಳ್ಳೆಯ ನಂಟಿರುವಂಥದ್ದು ಮಹಾತ್ಮ ಗಾಂಧೀಜಿಯವರು ಭಾರತೀಯರು ಅವರು ಆಫ್ರಿಕಾಕ್ಕೆ ಹೋಗಿ ಅಲ್ಲಿ ಕರಿಯರ ಒಂದು ಹಕ್ಕಿಗಾಗಿ ಹೋರಾಟವನ್ನು ಮಾಡಿದಂಥವರು ವರ್ಣಭೇದ ನೀತಿಯ ವಿರುದ್ಧ ಹೋರಾಟವನ್ನು ಮಾಡಿದಂಥವರು ಇನ್ನು ಅಲ್ಲಿ ಹುಟ್ಟಿದಂತಹ ನಮ್ಮ ನೆಲ್ಸನ್ ಮಂಡೇಲರವರು ಅವರು ಕೂಡ ವರ್ಣಭೇದ ನೀತಿ ಅಪರ್ ಥೀಡ್ ಅಂತ ಕರಿತೀವಿ ಇದರ ಬಗ್ಗೆ ಹೋರಾಟವನ್ನು ಮಾಡಿದಂಥವ್ರು ಸೊ ಅಲ್ಲಿ ಹೋರಾಟ ಮಾಡಿದ್ದಕ್ಕಾಗಿ ಅವರನ್ನು ನಾವು ಭಾರತದಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ವಿ ನಮ್ಮ ಭಾರತ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದಂಥ ಭಾರತ ರತ್ನ ಪ್ರಶಸ್ತಿಯನ್ನು ನಾವು ಕೊಟ್ಟಿರುವಂಥದ್ದು ಸೊ ಹೀಗೆ ನಮ್ಮದು ಮತ್ತು ಆಫ್ರಿಕಾ ಖಂಡದ ಸಂಬಂಧಗಳು ಭಾಳ ಹಳೆಯ ಸಂಬಂಧಗಳು ದೀಸ್ ಆರ್ ಕಲ್ಚರಲ್ ಲಿಂಕೇಜಸ್ ಈಗ ವ್ಯಾಪಾರ ವಹಿವಾಟು ಇಂಟರ್ನ್ಯಾಷನಲ್ ರಿಲೇಶನ್ನು ಎಲ್ಲ ಕೂಡ ಬೆಳೀತಾ ಇದೆ ಸೊ ಭಾಳ ಅದ್ಭುತವಾದಂಥ ಒಂದು ಸಂಬಂಧವನ್ನು ನಾವು ಹೊಂದಿದ್ದೀವಿ ಸೊ ಹೀಗಾಗಿ ಸೊ ನಮ್ಮ ಆಫ್ರಿಕಾ ಖಂಡದ ಕುರಿತಾಗಿ ಏನು ಡಿಸ್ಕಷನ್ ಐತಲ್ಲ ಇಟ್ ಈಸ್ ಅ ವೆರಿ ಫಂಟಾಸ್ಟಿಕ್ ಡಿಸ್ಕಷನ್ ಬಹಳ ಅದ್ಭುತವಾದಂಥ ಕೆಲವೊಂದು ಪಾಯಿಂಟ್ಸ್ಗಳನ್ನು ಆಫ್ರಿಕಾ ಖಂಡದ ಬಗ್ಗೆ ನೋಡ್ತಾ ಹೋಗೋಣ ಅಲ್ಲಿರ್ತಕ್ಕಂಥ ಪರ್ವತಗಳು ಪರ್ವತ ಶ್ರೇಣಿಗಳು ಅಲ್ಲಿರ್ತಕ್ಕಂಥ ಸರೋವರಗಳು ಅಲ್ಲಿರ್ತಕ್ಕಂಥ ಮರುಭೂಮಿಗಳು ಆಮೇಲೆ ಅಲ್ಲಿರ್ತಕ್ಕಂಥ ಪ್ರಮುಖ ಕಾಡುಗಳು ಜಲಸಂಧಿಗಳು ಮತ್ತು ಅಲ್ಲಿನ ಕೆಲವು ದೇಶದಲ್ಲಿರ್ತಕ್ಕಂಥ ಜನಾಂಗಗಳು ವೈಶಿಷ್ಟ್ಯತೆಗಳು ಆಮೇಲೆ ಮಕರ ಸಂಕ್ರಾಂತಿ ವೃತ್ತ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ನಮ್ಮ ಸಮಭಾಜಕ ವೃತ್ತ ಮೂರೂ ವೃತ್ತಗಳು ಹಾಯಿಸಿ ಹೋದಂಥ ಜಗತ್ತಿನ ಏಕೈಕ ಖಂಡ ಇತ್ತು ಇದೊಂದು ಸ್ಪೆಷಾಲಿಟಿ ಯಾವುದು ಟ್ರಾಪಿಕ್ ಆಫ್ ಕ್ಯಾನ್ಸರ್ ಅಂದರೆ ಕರ್ಕಾಟಕ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಅಂತಂದರೆ ಅದನ್ನು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಅಂತ ಕರಿತೀವಿ ನೆಕ್ಸ್ಟ್ ಬರೋದು ಇಕ್ವೇಟರ್ ಸಮಭಾಜಕ ವೃತ್ತ ಈ ಮೂರು ವೃತ್ತಗಳ ಜೊತೆಗೆ ಈ ಮೂರು ಅಕ್ಷಾಂಶಗಳು ಈ ಮೂರು ಅಕ್ಷಾಂಶಗಳ ಜೊತೆಗೆ ಇನ್ನೊಂದು ರೇಖಾಂಶ ಇದೆ ಯಾವ ರೇಖಾಂಶ ಇದೆಪ್ಪ ಅಂತಂದರೆ ದಟ್ ಈಸ್ ಜೀರೋ ಡಿಗ್ರಿ ಲಾಂಗಿಟ್ಯೂಡ್ ಈ ಜೀರೋ ಡಿಗ್ರಿ ಲಾಂಗಿಟ್ಯೂಡ್ ಕೂಡ ಇಲ್ಲೇ ನಮಗೆ ಹಾಯಿಸಿ ಹೋಗಿರುವಂಥದ್ದು ಸೊ ಹೀಗಾಗಿ ಈ ರೀತಿಯಾದಂಥ ಒಂದು ವಿಶಿಷ್ಟತೆಯನ್ನು ಇದು ಹೊಂದಿರುವಂಥದ್ದು ಮೂರು ಪ್ರಮುಖ ಅಕ್ಷಾಂಶಗಳು ಒಂದು ಪ್ರಮುಖ ರೇಖಾಂಶ ಇವೆಲ್ಲ ಹಾಯಿಸಿ ಹೋದಂಥ ಜಗತ್ತಿನ ಏಕೈಕ ಖಂಡ ಅಂತಂದರೆ ದಟ್ ಈಸ್ ಆಫ್ರಿಕಾ ಸೊ ಲೆಟ್ಸ್ ಬಿಗಿನ್ ದ ಕ್ಲಾಸ್ ವಿತ್ ಅ ಆಫ್ರಿಕನ್ ಕಾಂಟಿನೆಂಟ್ ಬಟ್ ಇದನ್ನು ಹೇಳೋಕ್ಕಿಂತ ಪೂರ್ವದೊಳಗಡೆ ಇಲ್ಲಿ ಒಂದು ಎರಡು ಪಾಯಿಂಟನ್ನು ಹೇಳಿರ್ತೀನಿ ಆಫೀಸರ್ ಸಡ್ಡಾ ನಿಮಗೆ ಪ್ರತಿದಿನ ಪ್ರಚಲಿತ ವಿದ್ಯಮಾನಗಳು ಪ್ರತಿದಿನ ಪ್ರಚಲಿತ ವಿದ್ಯಮಾನಗಳು ಯೂಟ್ಯೂಬ್ ವಿಡಿಯೋಸು ಇದು ಕೂಡ ಬರ್ತಾ ಇರ್ತದೆ ಆಫೀಸರ್ ಸಡ್ಡಾ ಅಂತಲೇ ಒಂದು ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಇರುವಂಥದ್ದು ಆಲ್ಮೋಸ್ಟ್ ನೀವು ಎಲ್ಲರೂ ಜಾಯಿನ್ ಆಗಿರಬಹುದು ಆಫೀಸರ್ಸ್ ಅಡ್ಡಾ ಅಂತ ಹೇಳಿ ನೀವು ಸರ್ಚ್ ಮಾಡಿದರೆ ಟೆಲಿಗ್ರಾಮ್ ಆ್ಯಪ್ ಒಳಗಡೆ ನಿಮಗೆ ಸಿಗೋದು ಅದರದು ಲಿಂಕ್ ಕೂಡ ಇಲ್ಲಿದೆ ಆಫೀಸರ್ಸ್ ಅಡ್ಡಾ ಅಂಡರ್ ಸ್ಕೋರ್ ಒನ್ ಅಂತ ಇದೆ ಸೊ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಾಕಷ್ಟು ಮಾಹಿತಿಗಳು ಸಿಕ್ತು ಇದರೊಳಗಡೆ ಈಗಾಗಲೇ ಸುಮಾರು ತೊಂಬತ್ತೊಂದು ಸಾವಿರ ಜನ ವಿದ್ಯಾರ್ಥಿಗಳಿರೋದ್ರಿಂದ ತಾವು ಕೂಡ ಅದರೊಳಗಡೆ ಪಾಲ್ಗೊಂಡು ಸಾಕಷ್ಟು ಅದರ ಒಂದು ಬೆನಿಫಿಟನ್ನು ತಾವು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು ಇದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಇದು ಇದು ಹೆಸರು ಕೂಡ ಆಫೀಸರ್ ಸಡ್ಡ ಅಂತಾನೆ ಆಫೀಸರ್ ಸಡ್ಡ ಯೂಟ್ಯೂಬ್ ಚಾನಲ್ ಸೊ ಇಲ್ಲಿ ನಾವು ವೆರಿಫೈಡ್ ಚಾನಲ್ ಇದೆ ಯೂಟ್ಯೂಬ್ ಒಳಗಡೆ ಪ್ರತಿ ದಿವಸ ಇಲ್ಲಿ ಸಾಕಷ್ಟು ವೀಡಿಯೋಗಳು ಬರ್ತಾ ಇರ್ತವೆ ಸ್ಪೆಷಲಿ ಕರೆಂಟ್ ಅಫೇರ್ಸ್ ವಿಡಿಯೋ ಒಂದು ದಿವಸ ಬಿಟ್ಟು ಇನ್ನೊಂದು ದಿವಸ ಕರೆಂಟ್ ಅಫೇರ್ಸ್ ವಿಡಿಯೋಗಳು ಬರ್ತವೆ ಸೊ ಕರೆಂಟ್ ಅಫೇರ್ಸ್ ವಿಡಿಯೋದಿಂದ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತದೆ ಈ ಕರೆಂಟ್ ಅಫೇರ್ಸ್ ವೀಡಿಯೋಗಳನ್ನು ನಾವು ಅದರದ್ದು ಪಿ ಪಿ ಟಿ ಸ್ಲೈಡ್ಸ್ ಎಲ್ಲ ಒಂದು ತಿಂಗಳ ಮ್ಯಾಗ್ಝಿನ್ನು ಒಂದು ವರ್ಷದ ಮ್ಯಾಗ್ಝಿನ್ನು ಅದನ್ನೆಲ್ಲನೂ ನಾವು ಟೆಲಿಗ್ರಾಮಲ್ಲಿ ಹಾಕಿರ್ತೀವಿ ವಿಡಿಯೋ ಇಲ್ಲಿರ್ತವ ನೋಟ್ಸು ಟೆಲಿಗ್ರಾಮ್ ಒಳಗಡೆ ಇರ್ತದೆ ಇದರೊಳಗಡೆ ಈಗಾಗಲೇ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಜನ ವಿದ್ಯಾರ್ಥಿಗಳಿರುವಂಥ ಸೊ ನಮ್ಮ ಕರ್ನಾಟಕದ ಒಂದು ಲಕ್ಷ ಮೂವತ್ತು ಸಾವಿರ ವಿದ್ಯಾರ್ಥಿಗಳು ಇದರ ಒಂದು ಲಾಭವನ್ನು ಪಡ್ಕೊಳ್ತಾ ಇರುವಂಥದ್ದು ತಾವು ಕೂಡ ಇದರೊಳಗಡೆ ಜಾಯ್ನ್ ಆಗಿ ಅದರ ಒಂದು ಲಾಭವನ್ನು ಪಡ್ಕೋಬೇಕಂತ ಹೇಳಿ ನಾನು ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಸ್ಟ್ರಾಟಜಿ ವೀಡಿಯೋಗಳಿದವು ಸ್ಟ್ರಾಟಜಿ ಅಂದರೆ ನೀವು ಟೈಮ್ ಟೇಬಲ್ ಯಾವ ರೀತಿ ಮಾಡ್ಕೋಬೇಕು ಯಾವ ರೀತಿ ಓದಬೇಕು ಯಾವ ರೀತಿ ನೆನ್ಪಿಟ್ಕೋಬೇಕು ಯಾವ ರೀತಿ ನಾವು ಫೇಲ್ಯೂರನ್ನು ಎದುರಿಸ್ಬೇಕು ಯಾವ ರೀತಿ ನಾವು ಕೋಚಿಂಗ್ ಇಲ್ಲದೇನೇ ಹೆಂಗೆ ನಾವು ಪಾಸ್ ಪಾಸಾಗಬೇಕು ಎಕ್ಸಾಮ್ಗಳನ್ನು ಎಲ್ಲ ವೀಡಿಯೋಗಳು ಇದರೊಳಗಡೆ ಇದಾವೆ ಅದರ ಒಂದು ಇದನ್ನು ಉಪಯೋಗ ನೀವು ತಗೊಳಕ್ಕೆ ಸಾಧ್ಯ ಆಗಿರಬೇಕು ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಆಫ್ರಿಕನ್ ಕಾಂಟಿನೆಂಟ್ ಇಲ್ಲಿ ನಾವು ಆಫ್ರಿಕಾ ಖಂಡದ ಬಗ್ಗೆ ನೋಡ್ತಾ ಹೋಗೋಣ ಮೊದಲೇಗೆ ಹೇಳಬೇಕಂತಂದರೆ ನಿಮ್ಮ ಮ್ಯಾಪ್ ಒಳಗಡೆ ನಿಮ್ಮ ಏನು ಮ್ಯಾಪ್ ಇದೆ ಈಗ ಓರಿಯೆಂಟ್ ಬ್ಲ್ಯಾಕ್ಸನ್ ಇರ್ಬೋದು ಅಥವಾ ಅಟ್ಲಾಸ್ ಇರ್ಬೋದು ಸೊ ಆಕ್ಸ್ಫರ್ಡ್ ಅಟ್ಲಾಸ್ ಇರ್ಬೋದು ಇವೆರಡುದರೊಳಗಡೆ ಕೊನೆಯ ಪುಟಗಳಲ್ಲಿ ಕೊನೆಯ ಪುಟಗಳಲ್ಲಿ ನಿಮಗೆ ದೇಶಗಳ ಮ್ಯಾಪ್ ದೇಶಗಳ ಫ್ಲ್ಯಾಗ್ ಕೊಟ್ಟಿದ್ದಾರೆ ಈ ಖಂಡ ಆಫ್ರಿಕಾ ಖಂಡ ಅಂತ ಹಾಕಿ ಅಲ್ಲಿ ಎಲ್ಲ ದೇಶಗಳ ಒಂದು ಫ್ಲಾಗನ್ನು ಕೊಟ್ಕೊಂಡು ಹೋಗಿದ್ದಾರೆ ಅಂದರೆ ಆಫ್ರಿಕಾ ಖಂಡದಲ್ಲಿ ಎಷ್ಟು ದೇಶಗಳಿದಾವೆ ಅದರ ಜನಸಂಖ್ಯೆ ಯಾವುದು ಅವ್ರ ರಾಷ್ಟ್ರ ಭಾಷೆ ಯಾವುದು ಇದನ್ನೆಲ್ಲ ಕರೆನ್ಸಿ ಯಾವುದು ಕೊಟ್ಕೊಂಡು ಹೋಗಿದ್ದಾರೆ ಅಲ್ಲಿ ನೀವು ಹೋಗಿ ಆಫ್ರಿಕಾ ಖಂಡವನ್ನು ನೋಡಿದರೆ ಅಲ್ಲಿ ನೀವು ಹೋಗಿ ಆಫ್ರಿಕಾ ಖಂಡವನ್ನು ನೋಡಿದರೆ ನಿಮಗೆ ಟೋಟಲ್ಲಾಗಿ ಐವತ್ನಾಲ್ಕು ದೇಶಗಳು ಕಂಡು ಬರುವಂಥದ್ದು ಟೋಟಲ್ಲಾಗಿ ಐವತ್ನಾಲ್ಕು ದೇಶಗಳು ಕಂಡು ಬರ್ತವೆ ಟೋಟಲಿ ದೇರ್ ಆರ್ ಫಿಫ್ಟಿ ಫೋರ್ ಕಂಟ್ರೀಸ್ ಆರ್ ಲೊಕೇಟೆಡ್ ಇನ್ ಆಫ್ರಿಕನ್ ಕಾಂಟಿನೆಂಟ್ ಐವತ್ನಾಲ್ಕು ದೇಶಗಳಿದವು ಬಟ್ ಒಂದು ವಿಚಾರ ನೀವು ನೆನ್ಪಿಟ್ಕೋಬೇಕು ಓಕೆ ಸೊ ಕೇಳೋಕ್ಕೆ ಭಾಳ ಕುತೂಹಲವಾದಂಥ ಒಂದು ವಿಚಾರ ಏನಪ್ಪಾ ಅಂತಂದರೆ ಐವತ್ನಾಲ್ಕು ದೇಶಗಳು ಸೇರಿಸಿ ಇಡೀ ಆಫ್ರಿಕಾ ಖಂಡ ಆಗಿದೆ ಇಡೀ ಆಫ್ರಿಕಾ ಖಂಡದ ಜನಸಂಖ್ಯೆ ಎಷ್ಟೈತ್ತಪ್ಪ ಅಂತಂದರೆ ಒಂದು ನೂರ ಮೂವತ್ತು ಕೋಟಿ ಇದೆ ಇಡೀ ಆಫ್ರಿಕಾ ಖಂಡದ ಜನಸಂಖ್ಯೆ ಒಂದು ನೂರ ಮೂವತ್ತು ಕೋಟಿ ಇದೆ ಇಡೀ ಆಫ್ರಿಕಾ ಖಂಡದ ಜನಸಂಖ್ಯೆ ಬಟ್ ಭಾರತ ದೇಶ ಒಂದೇ ದೇಶ ಸರ್ ನಮ್ಮ ಇಂಡಿಯಾ ಭಾರತ ದೇಶ ಒಂದೇ ದೇಶದ ಜನಸಂಖ್ಯೆ ನಮ್ಮದು ಒಂದು ನೂರ ಮೂವತ್ತಾರು ಕೋಟಿ ಇರುವಂಥದ್ದು ಒನ್ ತರ್ಟಿ ಸಿಕ್ಸ್ ಕ್ರೋರ್ ನಮ್ಮದು ಒಂದು ದೇಶ ಅವ್ರದ್ದು ಐವತ್ನಾಲ್ಕು ದೇಶಗಳಿರುವಂಥ ಒಂದು ಖಂಡ ಅಂದರೆ ಭಾರತ ದೇಶದ ಜನಸಂಖ್ಯೆಗಿಂತಲೂ ಇನ್ನೂ ಆರು ಕೋಟಿ ಕಡಿಮೆ ಇದೆ ಎದ್ರದ್ದು ಜನಸಂಖ್ಯೆ ಆಫ್ರಿಕಾ ಖಂಡದ ಜನಸಂಖ್ಯೆ ಐವತ್ನಾಲ್ಕು ದೇಶಗಳಲ್ಲಿ ಟೋಟಲ್ ಆಗಿ ನಮಗೆ ಇರುವಂಥದ್ದು ಸೊ ಇದು ಪಾಪ್ಯುಲೇಷನ್ ನಮ್ಮಲ್ಲಿ ಬಹಳಷ್ಟು ಇರೋದಕ್ಕೆ ಇದೊಂದು ಎಕ್ಸಾಂಪಲ್ ಓಕೆ ಇನ್ನು ನೆಕ್ಸ್ಟು ಆಫ್ರಿಕಾ ಖಂಡ ಅಂದ ತಕ್ಷಣ ಭಾಳ ಜನ ಏನು ಹೇಳ್ತಾರೆ ಇದು ಹಿಂದುಳಿದ ಖಂಡ ಕಗ್ಗತ್ತಲೆಯ ಖಂಡ ಬ್ಲ್ಯಾಕ್ ಕಾಂಟಿನೆಂಟ್ ಈ ಥರ ಎಲ್ಲ ಹೇಳ್ಕೊಂತ ಹೋಗ್ತಾರೆ ಬ್ಲ್ಯಾಕ್ ಕಾಂಟಿನೆಂಟ್ ಅಂತ ಹೇಳೋದು ಕಗ್ಗತ್ತಲೆಯ ಖಂಡ ಅಂತ ಹೇಳೋದು ಇಂಥವೆಲ್ಲ ಹೇಳ್ಕೊಂತ ಹೋಗ್ತಾರೆ ಯಾಕಪ್ಪ ಅಂತಂದರೆ ಈ ಐವತ್ನಾಲ್ಕು ದೇಶಗಳಲ್ಲಿ ಬಹುತೇಕ ದೇಶಗಳು ಈ ಐವತ್ನಾಲ್ಕು ದೇಶಗಳಲ್ಲಿ ಬಹುತೇಕ ದೇಶಗಳೇನಿದಾವಂತಂದರೆ ಹಿಂದುಳಿದ ದೇಶಗಳು ಬಹುತೇಕ ದೇಶಗಳು ಸರ್ ಹಿಂದುಳಿದ ದೇಶಗಳಿದವು ಕೆಲವು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳದಾವೆ ಇದರೊಳಗಡೆ ಇಲ್ಲದ ಉಗಾಂಡ ಕೀನ್ಯಾ ರವಾಂಡ ತಾಂಜೇನಿಯಾ ಇಂಥವೆಲ್ಲ ಇದನ್ನು ಬಿಟ್ಟರೆ ಬಹುತೇಕ ದೇಶಗಳು ಹಿಂದುಳಿದ ದೇಶಗಳು ಸ್ವಲ್ಪ ಅಭಿವೃದ್ಧಿ ಹೊಂದಿದ ದೇಶಗಳು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಇರುವಂಥದ್ದು ಸೊ ಇಲ್ಲಿ ನಾವು ಒಂದೊಂದೇ ನೋಡ್ಕೊತು ಸೊ ಈಗ ಆಫ್ರಿಕಾ ಅಂದ ತಕ್ಷಣ ನಮಗೆ ಫಸ್ಟಿಗೆ ನೆನಪಿಗೆ ಬರುವುದು ಯಾವುದು ಆಫ್ರಿಕಾ ಅಂದ ತಕ್ಷಣ ನಮಗೆ ಫಸ್ಟಿಗೆ ನೆನಪು ಬರೋದು ಯಾವುದಪ್ಪ ಅಂತಂದ್ರೆ ಮರಭೂಮಿಗಳು ಒಂದೊಂದೇ ನಾವು ನೋಡ್ಕೊಂಡು ತಗೊಂಡ್ ಸರ್ ಮರಭೂಮಿಗಳು 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 ಆಫ್ರಿಕಾದಲ್ಲಿ ಕಂಡು ಬರ್ತಕ್ಕಂತಹ ಮರಭೂಮಿಗಳು ಈ ಮರಭೂಮಿಗಳ ಬಗ್ಗೆ ನಾವು ಇಲ್ಲಿ ಸ್ವಲ್ಪ ನೋಡ್ತಾ ಹೋಗುವಂಥದ್ದು ಇಲ್ಲಿ ನೋಡ್ರಿ ಸರ್ ಆಫ್ರಿಕಾ ಖಂಡದೊಳಗಡೆ ಆಫ್ರಿಕಾ ಖಂಡದೊಳಗಡೆ ಫಸ್ಟ್ ಮರುಭೂಮಿ ಅಂದ ತಕ್ಷಣ ಆಫ್ರಿಕಾ ಖಂಡ ಅಲ್ಲ ಇಡೀ ಜಗತ್ನಾಗ ನಾವು ಮರುಭೂಮಿ ಅಂದರೆ ಫಸ್ಟ್ ನೆನಪಿಗೆ ಬರೋದನ್ನ ಯಾವುದಪ್ಪ ಅಂತಂದರೆ ಸಹರಾ ಮರುಭೂಮಿ ಸಹರನ್ ಡೆಸರ್ಟ್ ಅಂತ ಕರಿತೀವಿ ಸಹರಾ ಮರುಭೂಮಿ ಸಹರಾ ಡೆಸರ್ಟ್ ಓಕೆ ಸೊ ಇದು ಇಡೀ ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಲಾರ್ಜೆಸ್ಟ್ ಹಾಟ್ ಡೆಸರ್ಟ್ ಆಫ್ ದ ವರ್ಲ್ಡ್ ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಅಂತಂದರೆ ಸಹರಾ ಮರುಭೂಮಿ ಸುಮಾರು ಹನ್ನೆರಡು ದೇಶಗಳಲ್ಲಿ ವಿಸ್ತಾರಗೊಂಡಂತಹ ಮರುಭೂಮಿ ಯಾವುದು ಸಹರಾ ಮರುಭೂಮಿ ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಇನ್ನೊಂದು ನೆನಪಿಟ್ಕೋಬೇಕು ಮರುಭೂಮಿಗಳಲ್ಲಿ ನಮಗೆ ಎರಡು ರೀತಿಯಾದಂಥ ಮರುಭೂಮಿಗಳು ಬರ್ತವೆ ಒಂದು ಉಷ್ಣ ಮರುಭೂಮಿ ಇನ್ನೊಂದು ಶೀತ ಮರುಭೂಮಿ ಉಷ್ಣ ಮರುಭೂಮಿ ಇನ್ನೊಂದು ಶೀತ ಮರುಭೂಮಿ ಉಷ್ಣ ಒಳಗಡೆ ಇದು ಬರ್ತದೆ ಬಟ್ ಜಗತ್ತಿನ ಅತಿ ದೊಡ್ಡ ಮರುಭೂಮಿ ಅಂತ ಕೇಳಿದರೆ ಶೀತ ಮರುಭೂಮಿಗಳು ದೊಡ್ಡ ಅದಾವೆ ಫಸ್ಟ್ ಯಾವುದು ಬರ್ತೈತಿ ಅಂಟಾರ್ಕ್ಟಿಕಾ ಬರ್ತೈತಿ ಅಂಟಾರ್ಟಿಕಾ ಎಲ್ಲಿ ಬರ್ತೈತೆ ಗೊತ್ತೈತಲ್ಲ ನಿಮಗೆ ಭೂಮಿ ಮೇಲೆ ದಕ್ಷಿಣಾರ್ಧ ಗೋಳದಲ್ಲಿ ದಕ್ಷಿಣ ಧ್ರುವದಲ್ಲಿ ಬರುವಂಥದ್ದು ಓಕೆ ಸೊ ಮೊದಲು ಅಂಟಾರ್ಟಿಕಾ ಬರ್ತದೆ ಅದಾದ ಮೇಲೆ ಆರ್ಕ್ಟಿಕ್ ಬರ್ತದೆ ಮೊದಲು ಅಂಟಾರ್ಟಿಕಾ ಮೇಲೆ ಆರ್ಕ್ಟಿಕ್ ಇವೆರಡು ಶೀತ ಮರುಭೂಮಿಗಳು ಜಗತ್ತಿನ ಅತಿ ದೊಡ್ಡ ಶೀತ ಮರುಭೂಮಿಗಳು ಅದಾದ ಮೇಲೆ ಮುಂದಿನವೆಲ್ಲ ನಮಗೆ ಬರುವಂಥದ್ದು ಇದನ್ನ ಸ್ವಲ್ಪ ನೀವು ನೆನಪಿಟ್ಕೊಳ್ಳಕ್ಕೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ಸಹರಾ ಮರುಭೂಮಿ ಇದಾದ ಮೇಲೆ ನೆಕ್ಸ್ಟ್ ಬರುವಂತದ್ದು ಯಾವುದು ನಮೀಬ್ ಮರುಭೂಮಿ ಇಲ್ಲಿ ನಿಮಗೆ ಸಿಗ್ತಾ ಇದೆ ನಮೀಬ್ ಮರುಭೂಮಿ ನಿಮ್ಮ ಮ್ಯಾಪ್ ಒಳಗಡೆ ಸ್ವಲ್ಪ ಮಾರ್ಕ್ ಮಾಡ್ತಾ ಹೋಗಿರಬೇಕು ಎಲ್ಲರ ಕಡೆ ಬಹುಶಃ ಹೈಲೈಟರ್ ಇದೆ ಹೇಳಿ ನಾನು ಭಾವಿಸಿದ್ದೀನಿ ಹೈಲೈಟ್ರ್ ಒಳಗಡೆ ನೀವು ಸ್ವಲ್ಪ ಮಾರ್ಕ್ ಮಾಡ್ತಾ ಹೋಗಿರಬೇಕು ಯಾವ ಮರುಭೂಮಿ ನಮೀಬ್ ಮರುಭೂಮಿ ನಮೀಬ್ ಅಂತ ಕರಿತೀವಿ ನಮೀಬ್ ಮರುಭೂಮಿ ಹೇಳಿ ಕರೆಯುವಂಥದ್ದು ಸೊ ಈ ನಮೀಬ್ ಮರುಭೂಮಿ ಸೊ ಇಲ್ಲಿ ನಮೀಬ್ ಮರುಭೂಮಿ ನಮೀಬಿಯಾ ದೇಶದಲ್ಲಿ ಇರುವಂಥದ್ದು ನಮ್ಮ ಇಡೀ ಆಫ್ರಿಕಾ ಖಂಡದ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಒಂದು ದೇಶ ಯಾವ ದೇಶ ನಮೀಬಿಯಾ ದೇಶ ಈ ನಮೀಬಿಯಾ ದೇಶದೊಳಗಡೆ ಈ ಒಂದು ಮರುಭೂಮಿ ಇಲ್ಲಿ ನಮಗೆ ಇರುವಂಥದ್ದು ಇದು ಒಂದು ನೆಕ್ಸ್ಟ್ ಇದು ಆದಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಡೆಸರ್ಟ್ ಇಲ್ಲಿ ನಮಗೆ ಬರ್ತದೆ ಕಲಹರಿ ಮರುಭೂಮಿ ಅಂತ ಸಿಗ್ತಾ ಇದೆ ಕಲಹರಿ ಮರುಭೂಮಿ ಕಲಹರಿ ಡೆಸರ್ಟ್ ಯಾವ ಮರುಭೂಮಿ ಇದು ಕಲಹರಿ ಮರಭೂಮಿ ಅಂತೇಳಿ ನಾವು ಕರೆಯುವಂಥದ್ದು ಕಲಹರಿ ಡೆಸರ್ಟ್ ಇಲ್ಲಿ ಸ್ವಲ್ಪ ಕಲಹರಿ ಮರುಭೂಮಿಯನ್ನು ಮಾರ್ಕ್ ಮಾಡಬೇಕು ಯಾಕಂತಂದರೆ ಸರ್ ಬಹಳ ಇಂಪಾರ್ಟೆಂಟ್ ಆದಂಥ ಡೆಸರ್ಟ್ ಇದು ಇಡೀ ನಮ್ಮ ಆಫ್ರಿಕಾ ಖಂಡದೊಳಗಡೆ ಅತಿ ದೊಡ್ಡ ಮರುಭೂಮಿ ಅಂತಂದರೆ ಸಹರಾ ಮರುಭೂಮಿ ಸಹರ ಆದ ಕೂಡ ನೆಕ್ಸ್ಟ್ ಎರಡನೇ ಅತಿ ದೊಡ್ಡದನೇ ಯಾವುದು ಕಲಹರಿ ಮರುಭೂಮಿ ಸ್ವಲ್ಪ ನೀವು ಅಲ್ಲಿ ನೋಡಬೇಕು ಈ ಕಲಹರಿ ಮರುಭೂಮಿ ಐತಲ್ಲ ಇದೇ ಕಲಹರಿ ಮರುಭೂಮಿ ನೀವು ಆ ಕಡೆ ಪೊಲಿಟಿಕಲ್ ಮ್ಯಾಪಲ್ಲಿ ಹೋಗು ಇದೇ ಕಲಹರಿ ಮರುಭೂಮಿ ಆ ಕಡೆಗೆ ಪೊಲಿಟಿಕಲ್ ಮ್ಯಾಪಲ್ಲಿ ಹೋದರೆ ಎಷ್ಟು ದೇಶಗಳಲ್ಲಿ ವಿಸ್ತಾರಗೊಂಡಿದೆ ಅನ್ನೋದು ಗೊತ್ತಾಗ್ತದೆ ಇನ್ ಹೌ ಮೆನಿ ಕಂಟ್ರೀಸ್ ದ ಕಲಹರಿ ಡೆಸರ್ಟ್ ಈಸ್ ಲೊಕೇಟೆಡ್ ಎಷ್ಟು ದೇಶಗಳಲ್ಲಿ ಅದು ವಿಸ್ತಾರಗೊಂಡಿದೆ ಅಂತಂದರೆ ಮೂರು ದೇಶಗಳಲ್ಲಿ ವಿಸ್ತಾರಗೊಂಡಿದೆ ಟೋಟಲ್ ಕಲಹರಿ ಡೆಸರ್ಟ್ ನಮಗೆ ಮೂರು ದೇಶಗಳಲ್ಲಿ ವಿಸ್ತಾರಗೊಂಡಿರುವಂತಹ ಒಂದು ಮರುಭೂಮಿ ಯಾವ ದೇಶಗಳು ನಮೀಬಿಯಾ ಅಲ್ಲಿ ನೀವು ನೋಡೋಕೆ ಸಾಧ್ಯ ಆಗಿರಬೇಕು ನಮೀಬಿಯಾ ಆಮೇಲೆ ನೆಕ್ಸ್ಟು ಸೌತ್ ಆಫ್ರಿಕಾ ನಮೀಬಿಯಾ ಸೌತ್ ಆಫ್ರಿಕಾ ನಮೀಬಿಯಾ ಸೌತ್ ಆಫ್ರಿಕಾ ನೀವು ನೋಡೋಕೆ ಸಾಧ್ಯ ಕಲಹರಿ ಮರಭೂಮಿ ನಮೀಬಿಯಾ ಸೌತ್ ಆಫ್ರಿಕಾ ಇನ್ನೊಂದು ದೇಶ ಇದೆ ದಟ್ ಇಸ್ ಬೋಟ್ಸ್ವಾನ ಅಂತ ಒಂದು ದೇಶ ಬೋಟ್ಸ್ವಾನ ಸೌತ್ ಆಫ್ರಿಕಾ ಮತ್ತು ನಮೀಬಿಯಾ ಈ ಮೂರು ದೇಶಗಳ ನಡುವೆ ಈ ಮೂರು ದೇಶಗಳ ಗಡಿ ಭಾಗದಲ್ಲಿ ಈ ಒಂದು ಮರಭೂಮಿ ವಿಸ್ತಾರಗೊಂಡಿರುವಂಥದ್ದು ಭಾಳ ಸರಿ ಕ್ವಶನ್ ಕೇಳಿದ್ದಾನೆ ಇದನ್ನು ಕೆ ಎ ಎಸ್ ಅಲ್ಲು ಕ್ವಶನ್ ಕೇಳಿದಾನ ಆಮೇಲೆ ಒಂದು ಸರಿ ಪಿ ಎಸ್ ಐದಾಗೂ ಕೇಳಿದಾನ ಭಾಳ ಸರಿ ಕ್ವಶನ್ ಆಗಿದೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಕಲಹರಿ ಮರುಭೂಮಿ ಟೋಟಲ್ ಆಗಿ ನಮಗೆ ಮೂರು ದೇಶಗಳ ನಡುವೆ ವಿಸ್ತಾರಗೊಂಡಿದೆ ನಮೀಬಿಯಾ ಕಲಹರಿ ಮತ್ತು ಇನ್ನೊಂದು ಬೋಟ್ಸ್ವಾನ ಮೂರು ದೇಶಗಳ ಗಡಿ ಭಾಗದಲ್ಲಿರ್ತಕ್ಕಂತಹ ಒಂದು ಮರಭೂಮಿ ಕಲಹರಿ ಮರಭೂಮಿ ಓಕೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಬರುವಂಥ ಮರಭೂಮಿ ಯಾವುದಪ್ಪ ಅಂತಂದ್ರೆ ನುಬಿಯನ್ ಅಂತ ಹೇಳಿ ಕರಿತೀವಿ ನುಬಿಯನ್ ಮರಭೂಮಿ ನುಬಿಯಾ ನುಬಿಯನ್ ಮರಭೂಮಿ ಅಂತ ಬರ್ತದೆ ಇದು ನಾಲ್ಕನೇ ಪ್ರಮುಖ ಮರುಭೂಮಿ ಆಫ್ರಿಕಾ ಖಂಡದ್ದು ಇದರ ಜೊತೆಗೆ ಐದನೇ ಪ್ರಮುಖ ಮರುಭೂಮಿ ಬರುವಂಥದ್ದು ಲಿಬಿಯನ್ ಡೆಸರ್ಟ್ ಸಹರಾ ಡೆಸರ್ಟ್ ಇಂದ ಸ್ವಲ್ಪ ಮೇಲ್ಗಡೆಗೆ ಬರ್ತೈತೆ ನಮ್ಮ ಲಿಬಿಯನ್ ಮರಭೂಮಿ ಅಂತ ಹೇಳಿ ಕರಿತೀವಿ ನಾವು ಲಿಬಿಯನ್ ಮರಭೂಮಿ ಲಿಬಿಯಾದ ಮರಭೂಮಿ ಅಂತ ಕರಿತೀವಿ ಸೊ ಈ ಲಿಬಿಯನ್ ಮರಭೂಮಿ ಏನೈತಲ್ಲ ಲಿಬಿಯನ್ ಮರುಭೂಮಿ ನಮಗೆ ಹೆಚ್ಚು ಕಡಿಮೆ ಸರ್ ಇದು ಲಿಬಿಯಾ ದೇಶದಲ್ಲಿ ಬರು ಲಿಬಿಯಾ ಲಿಬಿಯಾ ದೇಶ ಗೊತ್ತಿರಬೇಕು ಲಿಬಿಯಾ ದೇಶ ಗದಾಫಿ ಮೊಹಮ್ಮದ್ ಗದಾಫಿ ಓಕೆ ಸೊ ಅವ್ರದ್ದು ರಾಜಧಾನಿ ಟ್ರೈಪೋಲಿ ಹ್ಞೂ ಸ್ವಲ್ಪ ನ್ಯೂಸ್ನಾಗ ಇರ್ತಾವೆ ಅವ್ನು ಸ್ವಲ್ಪ ನೀವು ನೆನ್ಪಿಟ್ಟುಕೊಳ್ಳೋಕೆ ಸಾಧ್ಯ ಆಗಿರಬೇಕು ಓಕೆ ಸೊ ಇವೆಲ್ಲ ಬರುವಂಥದ್ದು ಟೋಟಲಿ ನಮ್ಮ ಆಫ್ರಿಕಾ ಖಂಡದಲ್ಲಿ ಎಷ್ಟು ಮರುಭೂಮಿಗಳಿದಾವೆ ಆಫ್ರಿಕಾ ಖಂಡದೊಳಗಡೆ ಟೋಟಲ್ಲಾಗಿ ನಮಗೆ ಐದು ಮರುಭೂಮಿಗಳು ಇರುವಂಥದ್ದು ಟೋಟಲ್ಲಾಗಿ ನಮಗೆ ಆಫ್ರಿಕಾ ಖಂಡದೊಳಗಡೆ ಐದು ಮರುಭೂಮಿಗಳು ಇರುವಂಥದ್ದು ಯಾವ್ಯಾವ ಮರುಭೂಮಿಗಳು ನೋಡಿರಿ ನಮ್ಮ ಸಹರಾ ಮರುಭೂಮಿ ಎರಡನೇದ್ದು ನಮೀಬ್ ಮರುಭೂಮಿ ನೆಕ್ಸ್ಟು ಕಲಹರಿ ಮರುಭೂಮಿ ಆಮೇಲೆ ನೆಕ್ಸ್ಟು ನುಬಿಯನ್ ಮರುಭೂಮಿ ಆಮೇಲೆ ಲಿಬಿಯನ್ ಮರುಭೂಮಿ ಐದು ಮರುಭೂಮಿಗಳು ಸೊ ಪ್ಲೀಸ್ ರಿಮೆಂಬರ್ ದಿಸ್ ಓಕೆ ವೆರಿ ವೆರಿ ಇಂಪಾರ್ಟೆಂಟ್ ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಒಂದು ಕಡೆ ನೀವು ಇದನ್ನು ನೆನಪಿನಲ್ಲಿ ಇಟ್ಟುಕೊಂಡಿರೋಕ್ಕೆ ಸಾಧ್ಯ ಆಗಿರಬೇಕು ಓಕೆ ಓಕೆ ಸೊ ಇನ್ನು ನೆಕ್ಸ್ಟ್ ಮರಭೂಮಿಗಳಾಯ್ತು ಇನ್ನು ಮರುಭೂಮಿಗಳಾದ ಮೇಲೆ ನಾವು ಇಲ್ಲಿ ಏನ್ ಮಾಡೋಣಪ್ಪ ಅಂತಂದ್ರೆ ಪರ್ವತಗಳು ವೆರಿ ಇಂಪಾರ್ಟೆಂಟ್ ಪರ್ವತಗಳನ್ನು ನೋಡೋದಾತಂದ್ರೆ ಇಲ್ಲಿ ನಮಗೆ ಸಮಭಾಜಕ ವೃತ್ತ ಕಾಣ್ತಾ ಇದೆ ಸಮಭಾಜಕ ವೃತ್ತ ಜೀರೋ ಡಿಗ್ರಿ ಇಕ್ವೇಟರ್ ಸಮಭಾಜಕ ವೃತ್ತ ಸಮಭಾಜಕ ವೃತ್ತ ಜೀರೋ ಡಿಗ್ರಿ ಇಕ್ವೇಟರ್ ಇಕ್ವೇಟರ್ ಅಂತ ಕರಿತೀವಿ ಇಲ್ಲಿ ನೀವು ನೋಡೋಕೆ ಸಾಧ್ಯ ಆಗಿರಬೇಕು ಈ ಇಕ್ವೇಟರ್ ಮೇಲೆ ನೀವು ಏನು ಅಂತಂದ್ರೆ ಒಂದು ಸರಿ ಹೈಲೈಟ್ರಲ್ಲೇ ಮಾರ್ಕ್ ಮಾಡಿಬಿಟ್ರಿ ಹೈಲೈಟ್ರಲ್ಲಿ ಇಕ್ವೇಟ್ರ್ ಮೇಲೆ ಒಂದು ಸರಿ ಹಿಂಗೆ ಮಾರ್ಕ್ ಮಾಡಿಬಿಟ್ರಿ ಹೈಲೈಟ್ರಲ್ಲಿ ಇಕ್ವೇಟರ್ ಮೇಲೆ ಮಾರ್ಕ್ ಮಾಡಿ ಇಷ್ಟು ಮಾರ್ಕ್ ಮಾಡಿದ್ರಪ್ಪ ಅಂತಂದರೆ ಯಾಕಂದರೆ ನಮ್ಮದು ಡಿಸ್ಕಷನ್ ಭಾಳ ಐತಿ ಸಮಭಾಜಕ ವೃತ್ತದ ಮೇಲೂ ಡಿಸ್ಕಷನ್ ಭಾಳ ಐತಿ ಈ ಸಮಭಾಜಕ ವೃತ್ತದ ಮೇಲೆ ಒಂದು ಪರ್ವತ ಕಾಣಿಸ್ತಾ ಇದೆ ಮೌಂಟ್ ಕೀನ್ಯಾ ಕೀನ್ಯಾ ಮೌಂಟ್ ಕೀನ್ಯಾ ಅಂತಕ್ಕಂಥ ಒಂದು ಪರ್ವತ ಐತಿ ಅದಕ್ಕೆ ಹೆಸರು ಯಾಕೆ ಮೌಂಟ್ ಕೀನ್ಯಾ ಇಟ್ಟಾರಪ್ಪ ಅಂತಂದರೆ ಅದು ಕಿನ್ಯಾ ದೇಶದಲ್ಲೇ ಆಯ್ತು ಅದಕ್ಕೆ ಮೌಂಟ್ ಕೀನ್ಯಾ ಅಂತಲೇ ಹೆಸರಿಟ್ಟಿದ್ದಾರೆ ಕಿನ್ಯಾ ಪರ್ವತಕ್ಕೆ ಕಿನ್ಯಾ ಪರ್ವತ ಅಂತ ಕರೆಯೋಕ್ಕೆ ಕಾರಣ ಅದು ಕೀನ್ಯಾ ದೇಶದಲ್ಲಿ ಇರುವಂಥದ್ದು ಮೌಂಟ್ ಕೀನ್ಯಾ ಅಂಥೇಳಿ ನಾವು ಕರೆಯುವಂಥದ್ದು ಈಗ ಇಲ್ಲಿ ನೋಡಿರಿ ಸರ್ ಇದು ಮೌಂಟ್ ಕೀನ್ಯಾ ಇದು ಆಫ್ರಿಕಾ ಖಂಡದ ಎರಡನೇ ಅತಿ ಎತ್ತರದ ಪರ್ವತ ಆಫ್ರಿಕಾ ಖಂಡದ ಎರಡನೇ ಅತಿ ಎತ್ತರದ ಪರ್ವತ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಆಫ್ ಆಫ್ರಿಕನ್ ಕಾಂಟಿನೆಂಟ್ ಸೆಕೆಂಡ್ ಹೈಯೆಸ್ಟ್ ಮೌಂಟೇನ್ ಆಫ್ ಆಫ್ರಿಕನ್ ಕಾಂಟಿನೆಂಟ್ ಕೀನ್ಯಾ ನೆಕ್ಸ್ಟ್ ಇನ್ನೊಂದು ಪರ್ವತ ಇದೆ ಭಾರಿ ಫೇಮಸ್ ಐತೆ ನೀವೆಲ್ಲರೂ ನೋಡಿದಿರ ಅದನ್ನ ಯಾವ್ದಪ್ಪ ಅಂತಂದ್ರೆ ಕೆಳಗಡೆ ಕಾಣಿಸ್ತಾ ಇದೆ ಕಿಲಿ ಮಂಜಾರು ಕಿಲಿ ಮಂಜಾರು ಮೌಂಟ್ ಕಿಲಿ ಮಂಜಾರು ಭಾಳಷ್ಟು ಸರಿ ಫೇಮಸ್ ಮೌಂಟೇನ್ ಐತೆ ನ್ಯೂಸ್ನಾಗೆ ಇರ್ತೈತಿ ಮೌಂಟ್ ಕಿಲಿ ಮಂಜಾರು ಇದೇನೈತಲ್ಲ ಐದು ಸಾವಿರದ ಎಂಟು ನೂರ ತೊಂಬತ್ತೈದು ಮೀಟರ್ ಇರುವಂಥದ್ದು ದಿಸ್ ಇಸ್ ದ ಹೈಯೆಸ್ಟ್ ಮೌಂಟೇನ್ ಆಫ್ ಆಫ್ರಿಕನ್ ಕಾಂಟಿನೆಂಟ್ ಹೈಯೆಸ್ಟ್ ಇತ್ತು ದಿಸ್ ಇಸ್ ದಿ ಹೈಯೆಸ್ಟ್ ಮೌಂಟೇನ್ ಆಫ್ ಆಫ್ರಿಕನ್ ಕಾಂಟಿನೆಂಟ್ ಆಫ್ರಿಕಾ ಖಂಡದ ಅತಿ ಎತ್ತರದ ಪರ್ವತ ಯಾವುದು ಮೌಂಟ್ ಕಿಲಿ ಮಂಜಾರು ಕಿಲಿ ಮಂಜಾರೋ ಪರ್ವತ ಯಾವ ದೇಶದಲ್ಲಿದೆ ನೋಡ್ರಿ ಕಿಲಿ ಮಂಜಾರೋ ಪರ್ವತ ಯಾವ ದೇಶದಲ್ಲಿದೆ ಇಲ್ಲ ನಿಮಗೆ ಗೊತ್ತಾಗಂಗಿಲ್ಲ ಯಾಕಂದರೆ ದಿಸ್ ಇಸ್ ಫಿಸಿಕಲ್ ಮ್ಯಾಪ್ ನೀವು ಪೊಲಿಟಿಕಲ್ ಮ್ಯಾಪಲ್ಲಿ ನೋಡಿದರೆ ಗೊತ್ತಾಗ್ತದೆ ಪೊಲಿಟಿಕಲ್ ಮ್ಯಾಪ್ ಒಳಗಡೆ ಕಿಲಿ ಮಂಜಾರು ಅಂತಕ್ಕಂಥ ಪರ್ವತ ಯಾವ ದೇಶದಲ್ಲಿದೆ ದಟ್ ಇಸ್ ತಾಂಜೇನಿಯಾ ತಾಂಜೇನಿಯಾ ಅಂತನೂ ಕರಿಬಹುದು ಅಥವಾ ತಾಂಜಾನಿಯಾ ಅಂತನೂ ಕರಿಬಹುದು ತಾಂಜಾನಿಯಾ ಇರತಕ್ಕಂತ ಪರ್ವತ ಸೊ ಆಫ್ರಿಕಾ ಖಂಡದಲ್ಲಿ ಅತ್ಯಂತ ಪ್ರಮುಖವಾದಂಥ ಎರಡು ಪರ್ವತಗಳಿದೆ ಒಂದು ಕೀನ್ಯಾ ಪರ್ವತ ಇನ್ನೊಂದು ನಮಗೆ ಬರುವಂಥದ್ದು ಯಾವುದು ಕಿಲಿ ಮಂಜಾರೋ ಅಂತಕ್ಕಂಥ ಒಂದು ಪರ್ವತ ಕೀನ್ಯಾ ಪರ್ವತ ತಾಂಜೇನಿಯಾ ದೇಶದ ಕೀನ್ಯಾ ಪರ್ವತ ಕೀನ್ಯಾ ದೇಶದಲ್ಲಿದೆ ತಾನ್ ಕಿಲಿ ಮಂಜಾರು ಪರ್ವತ ತಾಂಜೇನಿ ಅಥವಾ ತಾಂಜಾನಿಯಾ ದೇಶದಲ್ಲಿ ಇರುವಂಥದ್ದು ಓಕೆ ಇನ್ನು ನೆಕ್ಸ್ಟು ಸರ್ ಇದಾದ ಮೇಲೆ ಇನ್ನು ನೆಕ್ಸ್ಟ್ ನಮಗೆ ಇಲ್ಲಿ ಇನ್ನೂ ಒಂದು ಬರ್ತದೆ ನೀವು ಮತ್ತೆ ಸಮಭಾಜಕ ವೃತ್ತದ ಮೇಲನೇ ಬರಬೇಕು ಸಮಭಾಜಕ ವೃತ್ತದ ಮೇಲನೇ ಬರಬೇಕು ಸಮಭಾಜಕ ವೃತ್ತದಲ್ಲಿ ಸರ್ ನಿಮಗೆ ಒಂದು ಇನ್ನೊಂದು ಪಾಯಿಂಟ್ ಕಾಣಿಸ್ತದೆ ಸಮಭಾಜಕ ವೃತ್ತದಲ್ಲಿ ನಿಮ್ಗೆ ಯಾವ ಪಾಯಿಂಟ್ ಕಾಣಿಸ್ತಾ ಇಪ್ಪ ಅಂತಂದರೆ ವಿಕ್ಟೋರಿಯಾ ಅಂತಕ್ಕಂಥ ಒಂದು ಸರೋವರ ಕಾಣಿಸ್ತಾ ಇದೆ ವಿಕ್ಟೋರಿಯಾ ಇಲ್ಲಿ ಬರಿತೀನಿ ನೋಡ್ರಿ ವಿಕ್ಟೋರಿಯಾ ಸರೋವರ ವಿಕ್ಟೋರಿಯಾ ಸರೋವರ ಲೇಕ್ ವಿಕ್ಟೋರಿಯಾ ವಿಕ್ಟೋರಿಯಾ ಸರೋವರ ಸಿಗ್ತಾ ಇದೆ ವಿಕ್ಟೋರಿಯಾ ಅಂತಕ್ಕಂಥ ಸರೋವರ ಸಿಗ್ತಾ ಇದೆ ಎಲ್ಲರಿಗೂ ಸಮಭಾಜಕ ವೃತ್ತದ ಮೇಲನೇ ಐತೆ ನೋಡ್ರಿ ಕರೆಕ್ಟ್ ಸಮಭಾಜಕ ವೃತ್ತದ ಮೇಲೆ ಐತಿ ಸಮಭಾಜಕ ವೃತ್ತ ವಿಕ್ಟೋರಿಯಾ ಸರೋವರದ ಮೇಲೆ ಹಾಯ್ದು ಹೋದಂಥದ್ದು ವಿಕ್ಟೋರಿಯಾ ಸರೋವರ ಸಮಭಾಜಕ ವೃತ್ತದ ಮೇಲೆ ಹಾಯ್ದು ಹೋದಂಥದ್ದು ಇನ್ನೊಂದು ನಿಮಗೆ ಇಲ್ಲಿ ನಾನು ಹೇಳಬೇಕಪ್ಪ ಅಂತಂದರೆ ಈ ವಿಕ್ಟೋರಿಯಾ ಅಂತಕ್ಕಂಥ ಸರೋವರ ಏನೈತಲ್ಲ ಇದು ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಲಾರ್ಜೆಸ್ಟ್ ಲೇಕ್ ಇದು ಲಾರ್ಜೆಸ್ಟ್ ಲಾರ್ಜೆಸ್ಟ್ ಲೇಕ್ ಆಫ್ ಆಫ್ರಿಕನ್ ಕಾಂಟಿನೆಂಟ್ ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಯಾವುದು ನಮ್ಮ ವಿಕ್ಟೋರಿಯಾ ಸರೋವರ ಇದನ್ನ ಕೇಳಬಹುದು ನಾಳೆ ಕ್ವಶನ್ ಒಂದ್ಸರಿ ಇದನ್ನ ಯು ಪಿ ಎಸ್ ಸಿ ಒಳಗಡೆ ಕ್ವಶನ್ ಕೇಳಿದಾನೆ ಐ ಎ ಎಸ್ ಎಕ್ಸಾಮ್ ಒಳಗಡೆ ನಾಳೆ ಎ ಎಸ್ ಅಲ್ಲೂ ಕೇಳಬಹುದು ಐ ಎ ಎಸ್ದಾಗ ಏನು ಕೇಳಿದನಪ್ಪ ಅಂತಂದ್ರೆ ಇದು ಈ ಒಂದು ವಿಕ್ಟೋರಿಯಾ ಸರೋವರ ಎಷ್ಟು ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾಗಿದೆ ವಿಕ್ಟೋರಿಯಾ ಸರೋವರ ಎಷ್ಟು ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾಗಿದೆ ವಿಕ್ಟೋರಿಯಾ ಸರೋವರ ಸೊ ಪ್ಲೀಸ್ ರಿಮೆಂಬರ್ ವಿಕ್ಟೋರಿಯಾ ಅನ್ನುವಂಥ ಸರೋವರ ಸರ್ ಮೂರು ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾಗಿದೆ ವಿಕ್ಟೋರಿಯಾ ಸರವರ ಮೂರು ದೇಶಗಳ ಗಡಿಭಾಗದಲ್ಲಿ ಹಂಚಿಕೆಯಾಗಿದೆ ಯಾವುದು ತಾಂಜೇನಿಯಾ ಉಗಾಂಡ ಮತ್ತು ಇನ್ನೊಂದು ಕೀನ್ಯಾ ತಾಂಜೇನಿಯಾ ಉಗಾಂಡ ಮತ್ತು ಕೀನ್ಯಾ ಮೂರು ದೇಶಗಳ ಗಡಿಭಾಗ ಇಲ್ಲಿ ನೀವು ನೋಡ್ಬೋದು ಈ ಮೂರು ದೇಶಗಳು ನಿಮಗೆ ಕಂಡು ಬರುವಂಥದ್ದು ಸೊ ಲೇಕ್ ವಿಕ್ಟೋರಿಯಾ ಇಸ್ ಸ್ಪ್ರೆಡ್ಸ್ ಬಿಟ್ವೀನ್ ತ್ರೀ ಕಂಟ್ರೀಸ್ ಕಾಲ್ಡ್ ಆಸ್ ತಾಂಜೇನಿಯಾ ಉಗಾಂಡ ಆ್ಯಂಡ್ ಕೀನ್ಯಾ ಕೀನ್ಯಾ ತಾಂಜೇನಿಯಾ ಮತ್ತು ಉಗಾಂಡಾಗಳ ನಡುವೆ ಹಂಚಿಕೆಯಾದಂತಹ ಸರೋವರ ಹಾಗೂ ಇಡೀ ಆಫ್ರಿಕಾ ಖಂಡದ ಅತಿ ದೊಡ್ಡ ಸರೋವರ ಯಾವುದು ಕೀನ್ಯಾ ಸರ ಸಾರಿ ವಿಕ್ಟೋರಿಯಾ ಸರೋವರ ಲೇಕ್ ವಿಕ್ಟೋರಿಯಾ ಅಂತೇಳಿ ಕರಿತೀವಿ ಓಕೆ ಇವೆರಡು ಸರೋವರಗಳು ಇನ್ನೊಂದು ಸರೋವರ ಇದೆ ಲೇಕ್ ಚಾಡ್ ಅಂತಕ್ಕಂಥ ಒಂದು ಸರೋವರ ಇದೆ ಇಲ್ಲಿ ನೋಡ್ಬೋದು ನೀವು ಚಾಡ್ ಇಡೀ ಆಫ್ರಿಕಾ ಖಂಡದಾಗ ಅತಿ ದೊಡ್ಡ ಸರೋವರ ಇದು ವಿಕ್ಟೋರಿಯಾ ಎರಡನೇದು ಇಲ್ಲಿ ಲೇಕ್ ಚಾಡ್ ಅಂತೆ ಚಾಡ್ ಚಾಟ್ ಸರೋವರ ಮತ್ತೆ ಎಲ್ಲ ಸರ್ ಇದು ಚಾಟ್ ಸರೋವರ ಸರ್ ಎಲ್ಲ ಇದೆ ಇದು ಚಾಟ್ ಸರೋವರ ಇಲ್ಲಿ ನಿಮಗೆ ಕಂಡು ಬರ್ತದೆ ಈ ಚಾಡ್ ಅನ್ನುವಂಥ ಸರೋವರ ಇಲ್ಲಿ ನಡುವೆ ಯಾವ ಯಾವ ದೇಶಗಳ ನಡುವೆ ಐತಿ ಇಲ್ಲಿ ನೋಡ್ರಿ ಚಾಡ್ ಅಂತಕ್ಕಂಥದ್ದು ಒಂದು ದೇಶ ಒಂದೇದ್ದು ಎರಡನೇದು ನೈಗರ್ ಅನ್ನುವಂಥದ್ದು ಒಂದು ದೇಶ ಎರಡನೇದು ಯಾವುದು ದೇಶ ಇದೆ ಇಲ್ಲಿ ಸೊ ನೈಗರ್ ಅನ್ನುವಂಥದ್ದು ಒಂದು ದೇಶ ಇದೆ ಸೊ ಒಂದು ನೈಗರ್ ಅನ್ನುವಂಥ ದೇಶ ಇದೆ ಚಾಡ್ ಅನ್ನುವಂಥ ದೇಶ ಇದೆ ಅದರ ಜೊತೆಗೆ ನೈಜೀರಿಯಾ ದೇಶ ಇದೆ ಆಮೇಲೆ ಇನ್ನೊಂದು ದೇಶ ಬರ್ತೈತಿ ದಟ್ ಇಸ್ ಕ್ಯಾಮರೂನ್ ಕ್ಯಾಮರೂನ್ ಅಂತಕ್ಕಂಥ ದೇಶ ಈ ನಾಲ್ಕು ದೇಶಗಳ ನಡುವೆ ಈ ಒಂದು ಸರೋವರ ಇರುವಂತದ್ದು ಯಾವುದು ಚಾಡ್ ಸರೋವರ ದಿಸ್ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಲೇಕ್ ಆಫ್ ದಿ ಆಫ್ರಿಕಾ ಆಫ್ರಿಕಾ ಖಂಡದ ಎರಡನೇ ಅತಿ ದೊಡ್ಡ ಸರೋವರ ಆಫ್ರಿಕಾ ಖಂಡದ ಎರಡನೇ ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂತಂದ್ರೆ ಚಾಡ್ ಸರೋವರ ಮೊದಲನೇ ಅತಿ ದೊಡ್ಡ ಸರೋವರ ಯಾವುದಪ್ಪ ಅಂತಂದ್ರೆ ದಟ್ ಇಸ್ ಲೇಕ್ ವಿಕ್ಟೋರಿಯಾ ಇಲ್ಲಿ ನೋಡ್ರಿ ನೀವು ಲೇಕ್ ವಿಕ್ಟೋರಿಯಾ ನಿಮಗೆ ಇಲ್ಲಿ ಬಾರಿ ಕ್ಲಿಯರ್ ಆಗಿ ನಾನು ಇನ್ನೊಮ್ಮೆ ತೋರಿಸಬಹುದು ಯಾವ್ಯಾವ ದೇಶಗಳ ನಡುವೆ ಹಂಚಿಕೆ ಆಗೇತ್ ಅಂತ ಹೇಳಿ ಸೊ ಇಲ್ಲಿ ಯಾವ ರೀತಿ ಹಂಚಿಕೆ ಆಗೇತಿ ಓಕೆ ಸೊ ಇಲ್ಲಿ ನೀವು ನೋಡಿದ್ರೆ ಬರೋಬ್ಬರಿ ಗೊತ್ತಾಗ್ತದೆ ಇಲ್ಲಿ ನೋಡಿ ಇಲ್ಲಿ ನಮಗೆ ಲೇಕ್ ವಿಕ್ಟೋರಿಯಾ ಇದೆ ಇಲ್ಲಿ ಇಲ್ಲಿ ಕೀನ್ಯಾ ಇದೆ ಉಗಾಂಡ ಇದೆ ಆಮೇಲೆ ನೆಕ್ಸ್ಟ್ ತಾಂಜೇನಿಯಾ ಇದೆ ಆಮೇಲೆ ಈ ಕಡೆಗೆ ರವಾಂಡ ರವಾಂಡ ಅಲ್ಲ ಸಾರಿ ಉಗಾಂಡಾ ಕೀನ್ಯಾ ಮತ್ತು ತಾಂಜನ್ಯಾ ಈ ಮೂರು ದೇಶಗಳ ಗಡಿ ಭಾಗದಲ್ಲಿ ಹಂಚಿಕೆಯಾದಂತಹ ಒಂದು ಸರೋವರ ದಟ್ ಈಸ್ ಮೌಂಟ್ ಸಾರಿ ಲೇಕ್ ವಿಕ್ಟೋರಿಯಾ ಓಕೆ ಇನ್ನ ನೆಕ್ಸ್ಟ್ ಇಲ್ಲಿ ನಾವು ಇನ್ನೊಂದು ಪಾಯಿಂಟ್ ಅನ್ನ ಸರ್ ಇಲ್ಲಿ ನಾವು ನೋಡೋದಾತಂದ್ರೆ ಇಲ್ಲಿ ನೋಡ್ರಿ ಈಗ ನಾವು ನಮ್ಮ ಸರೋವರಗಳನ್ನು ನೋಡಿದ್ವಿ ವಿಕ್ಟೋರಿಯಾ ಒಂದು ನೋಡಿದಿವಿ ಆಮೇಲೆ ಇನ್ನೊಂದು ಚಾಡ್ ಅಂತಕ್ಕಂಥ ಇನ್ನೊಂದು ಸರೋವರವನ್ನು ನೋಡಿದ್ವಿ ಇನ್ನು ನೆಕ್ಸ್ಟ್ ನಾವು ಏನು ಮಾಡೋಣ ಅಂತಂದರೆ ಮತ್ತೇನೇನದ ಸರ್ ಮತ್ತೇನೇನು ವಿಶೇಷತೆಗಳು ನಮ್ಮ ಆಫ್ರಿಕಾ ಖಂಡದಲ್ಲಿ ಇರುವಂಥದ್ದು ಮತ್ತೆ ನಾವು ನೋಡಬೇಕಪ್ಪ ಅಂತಂದರೆ ನದಿಗಳನ್ನು ನೋಡಬೇಕು ಓಕೆ ನದಿಗಳನ್ನು ನದಿಗಳು ಭಾಳ ಇಂಪಾರ್ಟೆಂಟ್ ಆದಂತಹ ಪ್ರಮುಖವಾದಂತಹ ಜಿಯೋಗ್ರಫಿಕಲ್ ಫೀಚರ್ ಎಲ್ಲಿದ್ದಾವೆ ಇವು ಆಫ್ರಿಕಾ ಖಂಡದಲ್ಲಿದ್ದಾವೆ ಆಫ್ರಿಕಾ ಖಂಡದಲ್ಲಿ ನೀವು ನದಿಗಳನ್ನು ನೋಡಬೇಕಾದ್ರೆ ಫಸ್ಟ್ ನದಿನಾನೇ ನಮಗೆ ಬರೋದು ಯಾವುದಪ್ಪ ಅಂತಂದರೆ ನೈಲ್ ನದಿ ಇಡೀ ಜಗತ್ನಾಗ ನದಿ ಅಂದ ಕೂಡ ನಮಗೆ ಫಸ್ಟಿಗೆ ನೆನಪು ಬರೋದನ್ನ ಯಾವುದು ಅಂತಂದ್ರೆ ನೈಲ್ ನದಿ ನೈಲ್ ಈ ನೈಲ್ ನದಿ ಏನೈತಲ್ಲ ಜಗತ್ತಿನ ಅತ್ಯಂತ ಉದ್ದವಾದ ನದಿ ವರ್ಲ್ಡ್ಸ್ ಲಾಂಗೆಸ್ಟ್ ರಿವರ್ ವರ್ಲ್ಡ್ಸ್ ಲಾಂಗೆಸ್ಟ್ ರಿವರ್ ಜಗತ್ತಿನ ಅತಿ ಉದ್ದವಾದ ನದಿ ನೈಲ್ ನದಿ ಈಗ ನಮ್ಮ ಭಾರತದ ಪ್ರಮುಖ ನದಿ ಗಂಗಾ ನದಿ ಇದೆ ಅತಿ ಉದ್ದವಾದ ನದಿನೂ ಗಂಗಾ ನದಿ ಇದೆ ಈ ಗಂಗಾ ನದಿ ಹುಟ್ಟೋದು ಯಾವ ಥರ ಒಂದು ಕಡೆ ಅಲಕ್ನಂದ ಇನ್ನೊಂದು ಕಡೆ ಭಾಗಿರಥಿ ಬರ್ತದೆ ಅಲಕ್ನಂದ ಪ್ಲಸ್ ಭಾಗಿರಥಿ ಸೇರಿಕೊಂಡು ಗಂಗಾ ನದಿ ಆಗ್ತದೆ ಅದೇ ರೀತಿಯಾಗಿ ನೈಲ್ ನದಿ ಹುಟ್ಟಕ್ಕೂ ಎರಡು ನದಿಗಳ ಕಾರಣದವು ಯಾವ್ಯಾವ ನದಿಗಳು ನೋಡ್ರಿ ಇಲ್ಲಿ ನೈಲ್ ನದಿ ಹುಟ್ಟತತಿತ್ತು ಈ ನೈಲ್ ನದಿ ಹುಟ್ಟಬೇಕಾದ್ರೆ ಎರಡು ನದಿಗಳು ಇದಕ್ಕೆ ಬಂದು ಸೇರ್ತಾವ ಸರ್ ಒಂದು ವೈಟ್ ನೈಲ್ ಅಂತ ಕರಿತೀವಿ ವೈಟ್ ನೈಲ್ ವೈಟ್ ನೈಲ್ ಅಂತ ಕರಿತೀವಿ ಇನ್ನೊಂದು ಬ್ಲೂ ನೈಲ್ ಅಂತ ಕರಿತೀವಿ ಒಂದು ವೈಟ್ ನೈಲ್ ಅಂತ ಕರಿತೀವಿ ಇನ್ನೊಂದನ್ನ ಬ್ಲೂ ನೈಲ್ ಅಂತ ಹೇಳಿ ಕರಿತೀವಿ ನಾವು ಈ ವೈಟ್ ನೈಲ್ ಅನ್ನುವಂತ ಒಂದು ಸರೋವರ ಬ್ಲೂ ನೈಲ್ ಅನ್ನುವಂಥದ್ದು ಒಂದು ಸರೋವರದಿಂದ ನದಿಗಳು ಹುಡ್ತವು ಇವೆರಡೂ ನದಿಗಳು ಸೇರ್ಕೊಂಡು ಮುಖ್ಯವಾದಂತಹ ನೈಲ್ ನದಿ ನಿರ್ಮಾಣ ಆಗುವಂತದ್ದು ಮುಖ್ಯವಾದಂತಹ ನೈಲ್ ನದಿ ನಿರ್ಮಾಣ ಆಗುವಂಥದ್ದು ಈಗ ವೈಟ್ ನೈಲ್ ಎಲ್ಲಿಂದ ಹುಡ್ತತಿ ಈ ವೈಟ್ ನೈಲ್ ಏನೈತಲ್ಲ ಇದು ವಿಕ್ಟೋರಿಯಾ ಸರೋವರದಿಂದ ಹುಟ್ಟೋದು ಆಗಲೇ ನಾನು ನಿಮಗೆ ಹೇಳಿದ್ದೆ ವಿಕ್ಟೋರಿಯಾ ಸರೋವರ ಎಲ್ಲಿದೆ ಅದು ಆಫ್ರಿಕಾ ಖಂಡದಲ್ಲಿ ಸಮಭಾಜಕ ವೃತ್ತದ ಮೇಲಿದೆ ಸಮಭಾಜಕ ವೃತ್ತದ ಮೇಲೆ ವಿಕ್ಟೋರಿಯಾ ಲೇಕ್ ಇದೆ ಈ ವಿಕ್ಟೋರಿಯಾ ಲೇಕ್ ದಿಂದ ಯಾವ ನದಿ ಹುಡ್ತದೆ ವೈಟ್ ನೈಲ್ ಅನ್ನುವಂಥ ನದಿ ಹುಡ್ತದೆ ವೈಟ್ ನೈಲ್ ಅನ್ನುವಂಥ ನದಿ ಹುಡ್ತದೆ ಇದು ವಿಕ್ಟೋರಿಯಾ ಸರೋವರದಿಂದ ಇಲ್ಲಿ ಬರಿತೀನಿ ನೋಡ್ರಿ ಬರ್ಕೊಂಡಿರಿ ಒಂದು ಕಡೆಗೆ ವಿಕ್ಟೋರಿಯಾ ವಿಕ್ಟೋರಿಯಾ ಸರೋವರ ಆಮೇಲೆ ಇನ್ನೊಂದು ಬ್ಲೂ ನೈಲ್ ಅನ್ನುವಂತ ನದಿ ಇದು ತನ ಅನ್ನುವಂಥ ಸರೋವರದಿಂದ ಹುಡ್ತೈತಿ ಇಲ್ಲಿ ತನ ಸರೋವರ ಇದೆ ಇಲ್ಲಿ ತನ ಆಮೇಲೆ ಇಲ್ಲಿ ವಿಕ್ಟೋರಿಯಾ ಸರೋವರ ಇದೆ ಇಲ್ಲಿಂದ ನಮಗೆ ವೈಟ್ ಯಾವುದು ಬ್ಲೂ ನೈಲ್ ಇಲ್ಲಿಯಿಂದ ಹುಡ್ತದ ತನ ಸರೋವರದಿಂದ ವೈಟ್ ನೈಲು ವಿಕ್ಟೋರಿಯಾ ಸರೋವರದಿಂದ ಹುಡ್ತದೆ ಇಲ್ಲಿ ನೋಡ್ರಿ ಸರ್ ಬ್ಲೂ ನೈಲ್ ಎಲ್ಲಿಂದ ಹುಡ್ತೈತ್ ಅಂತಂದರೆ ಅಂತಂದ್ರೆ ತನ ಅನ್ನುವಂತಹ ಸರೋವರದಿಂದ ಹುಟ್ಟುವಂಥ ತನ ತನ ಅನ್ನುವಂತಹ ಒಂದು ಸರೋವರ ತನಾ ಸರೋವರದಿಂದ ಬ್ಲೂ ನೈಲ್ ಹುಟ್ಟುತ್ತದೆ ವೈಟ್ ನೈಲ್ ವಿಕ್ಟೋರಿಯಾ ಸರೋವರದಿಂದ ಇದು ಹುಟ್ಟುವಂಥದ್ದು ಸೊ ನೈಲ್ ನದಿ ಇಲ್ಲಿ ನಮಗೆ ಮುಖ್ಯವಾಗಿ ಬರ್ತದೆ ಸೊ ಇಲ್ಲಿ ವಿಕ್ಟೋರಿಯಾದಿಂದ ವೈಟ್ ನೈಲ್ ಬ್ಲೂ ನೈಲ್ ತನಾದಿಂದ ಹುಟ್ಟಿ ಮುಂದೆ ಅದು ಸೇರಿಕೊಂಡು ನೈಲ್ ನದಿ ಆಗುವಂಥದ್ದು ನೈಲ್ ಇಸ್ ದ ಲಾಂಗೆಸ್ಟ್ ರಿವರ್ ಆಫ್ ದ ವರ್ಲ್ಡ್ ಜಗತ್ತಿನ ಜಗತ್ತಿನ ಅತಿ ಉದ್ದವಾದಂತಹ ಒಂದು ನದಿ ಸರ್ ಜಗತ್ತಿನ ಅತಿ ಉದ್ದವಾದಂತಹ ಒಂದು ನದಿ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಜಗತ್ತಿನ ಅತಿ ಉದ್ದವಾದಂತಹ ನದಿ ಆಯ್ತು ಇದು ಮುಂದೆ ಈಜಿಪ್ತ್ ದೇಶದ ಮೂಲಕ ಹರಿತೈತೆ ವೆರಿ ವೆರಿ ಇಂಪಾರ್ಟೆಂಟ್ ಮೊದಲು ಗುರುತು ಮಾಡ್ರಿ ಈಜಿಪ್ ದೇಶ ಎಲ್ಲೈತಿ ಇಲ್ಲಿ ನೋಡ್ರಿ ಈಜಿಪ್ತ್ ಯಾಕಂದ್ರೆ ನಾನು ಯಾಕೆ ಮಾರ್ಕ್ ಮಾಡ್ತಾ ಇದ್ದೀನಿ ಎಷ್ಟೋ ಸಾರಿ ನಾವು ಈಜಿಪ್ಟ್ ಇಜಿಪ್ ಇಜಿಪ್ ಕೇಳಿರ್ತೀವಿ ಆಫ್ರಿಕಾದಾಗ ಐತಂತೂ ಕೆಲವು ಜನರಿಗೆ ಗೊತ್ತಿರ್ತೈತೆ ಬಟ್ ನೈಂಟಿ ನೈನ್ ಪರ್ಸೆಂಟ್ ಜನರಿಗೆ ಅದು ಎಲ್ಲ ಅನ್ನೋ ಗೊತ್ತಿರೋದಿಲ್ಲ ಸೊ ಅದಕ್ಕಾಗಿ ಈಜಿಪ್ತ್ ದೇಶ ಇಲ್ಲಿ ಬರ್ತೈತೆ ಯಾವ ಏರಿಯಾ ಭಾರಿ ಇಂಪಾರ್ಟೆಂಟ್ ಏರಿಯಾ ಇದು ರೆಡ್ ಸಿ ಬರ್ತೈತಿ ಕೆಂಪು ಸಮುದ್ರ ಇದು ಕೆಂಪು ಸಮುದ್ರ ಮ್ಯಾಲ್ಗಡೆ ಹೋದ್ರಿ ಇಲ್ಲಿ ನೋಡ್ರಿ ಮೆಡಿಟರೇನಿಯನ್ ಸಮುದ್ರ ಈ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರ ಇವೆರಡುದ್ರ ಜೊತೆ ಗಡಿ ಹಂಚಿಕೊಂಡಂತ ದೇಶ ಯಾವ್ದು ಆಫ್ರಿಕಾ ಖಂಡದಾಗ ಕೇಳಿದ್ರೆ ನೀವು ಕಣ್ಣು ಮುಚ್ಚಿ ಹಾಕಬೇಕು ಈಜಿಪ್ಟ್ ದೇಶ ಬರ್ಬೋದು ಇಂಥ ಕ್ವಶನು ಬರ್ಬೋದು ಈಗೆಲ್ಲ ಹೊಸ ಟೈಪ್ ಕ್ವಶನ್ಗಳನ್ನು ಕೇಳ್ತಾ ಇದ್ದಾರೆ ಸೊ ಮೆಡಿಟರೇನಿಯನ್ ಸಮುದ್ರ ಮತ್ತು ಕೆಂಪು ಸಮುದ್ರದ ಜೊತೆಗೆ ಗಡಿ ಹಂಚಿಕೊಂಡಂತಹ ದೇಶ ಯಾವುದು ಯಾವ ದೇಶವನ್ನು ಬರಿತೀರಿ ನೀವು ಅಲ್ಲಿ ಈಜಿಪ್ಟ್ ದೇಶವನ್ನು ಬರೀತೀರಿ ಈಜಿಪ್ಟ್ ಈಜಿಪ್ಟ್ನ ರಾಜಧಾನಿ ಖೈರೋ ಇಲ್ಲಿ ನೋಡಿ ಸಿ ಎ ಐ ಆರ್ ಒ ಕೈರೋ ಸಿ ಎ ಐ ಆರ್ ಓ ಕೈರೋ ಈಜಿಪ್ತದ ರಾಜಧಾನಿ ಈಗ ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರ ಅಂದು ಕೂಡ ನಮಗೊಂದು ನೆನಪಿಗೆ ಬಂತು ಏನು ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರ ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಮುದ್ರವನ್ನು ಸೇರಿಸಬೇಕಾಗಿತ್ತು ಸೇರಿಸೋಕ್ಕೆ ಒಂದು ಕಾಲುವೆಯನ್ನು ಮಾಡಿದರು ಕಾಲುವೆ ಒಂದು ಕೆನಾಲನ್ನು ಅನ್ನು ಮಾಡಿದರು ಯಾವ ಕೆನಾಲ್ ಅದು ಎಲ್ಲರಿಗೂ ಈಗ ನೆನಪು ಬಂದೈತೆ ಯಾವುದಪ್ಪ ನಮ್ಮ ಸುವೇಜ್ ಕೆನಾಲ್ ಇಲ್ಲಿ ಸಿಗ್ತಾ ಇದೆ ಇದು ಮೆಡಿಟರೇನಿಯನ್ ಸಮುದ್ರ ಇತ್ತು ಓಕೆ ಸೊ ಇದು ಮೆಡಿಟರೇನಿಯನ್ ಸಮುದ್ರ ಇಲ್ಲಿದೆ ಅಲ್ಲ ಸರ್ ಇದು ಮೆಡಿಟರೇನಿಯನ್ ಸಮುದ್ರ ಓಕೆ ಸೊ ಇನ್ನ ಕೆಳಗಡೆ ನಮಗೆ ರೆಡ್ ಸಿ ಬರ್ತೈತೆ ಕೆಂಪು ಸಮುದ್ರ ಇವನ್ನೆರಡನ್ನು ಇಲ್ಲಿ ಏನು ಮಾಡಿರಪ್ಪ ಅಂತಂದ್ರೆ ಒಂದು ಕೆನಾಲನ್ನು ಮಾಡಿದರು ಮಾಡಿದ್ರು ಈ ಕೆನಾಲೇ ನಾವು ಏನಂತ ಕರಿತೀವಿ ಸುವೇಜ್ ಕೆನಾಲ್ ಅಂತ ಕರಿತೀವಿ ಕೆನಾಲ್ ಅಂತೇಳಿ ನಾವು ಕರೆಯುವಂತ ಸುವೇಜ್ ಕೆನಾಲ್ ಸೊ ಸುವೇಜ್ ಕೆನಾಲ್ ಯಾವ ಎರಡು ಸಮುದ್ರಗಳನ್ನು ಸೇರಿಸ್ತದೆ ರೆಡ್ ಸಿ ಮತ್ತು ಮೆಡಿಟರೇನಿಯನ್ ಸಿ ಇದು ನಿಮಗೆ ಗೊತ್ತಿರಕ್ಕೆ ಇರಬೇಕು ಓಕೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಈಗ ಈಜಿಪ್ತ್ ದೇಶದ ಬಗ್ಗೆ ನಾವು ನೋಡಿದ್ವಿ ಯಾಕೆ ನಾನು ನಿಮಗೆ ಇದನ್ನೆಲ್ಲ ಹೇಳಿದೆ ಈಜಿಪ್ ಬಗ್ಗೆ ನಮಗೆ ಗೊತ್ತಿರಬೇಕು ಯಾವಾಗಿದ್ರು ಈಜಿಪ್ತ್ ದೇಶದ ಮುಖಾಂತರ ಹರಿತೈತಿತ್ತು ನದಿ ಇಲ್ಲಿ ನೋಡು ಇಲ್ಲಿಯಿಂದ ನಮಗೆ ವೈಟ್ ನೈಲ್ ಬರ್ತದೆ ಇಲ್ಲಿಯಿಂದ ನಮಗೆ ಬ್ಲೂ ನೈಲ್ ಬರ್ತದೆ ಇನ್ನೊಂದು ನದಿ ಬರ್ತೈತಿ ಇದಕ್ಕೆ ಈಗ ಹೆಂಗೆ ಗಂಗಾ ನದಿಗೆ ಅಲಕ್ ನಂದ ಭಾಗಿರತಿ ಬಂದು ಮುಂದೆ ಮತ್ತೆ ಯಮುನಾನು ಬಂದು ಸೇರ್ತೈತಿಲ್ಲ ಹಂಗೆ ಯಮುನಾ ನದಿ ಜಾಗದಾಗ ಇಲ್ಲಿ ಯಾವುದೈತಿ ಅಟಬಾರ ಅಂತ ಒಂದೈತೆ ಅಟ್ಬಾರಾ ನದಿ ಅಂತ ಐತಿ ಅದು ಕೂಡ ಇಂಪಾರ್ಟೆಂಟ್ ರಿವರ್ ಆಫ್ ಆಫ್ರಿಕಾ ಆ್ಯಂಡ್ ಇಂಪಾರ್ಟೆಂಟ್ ಟ್ರಿಬ್ಯುಟರಿ ಆಫ್ ನೈಲ್ ನೈಲ್ ನದಿಯ ಪ್ರಮುಖ ಉಪನದಿ ಇವು ಬಂದು ಸೇರ್ತವೆ ಇದೆಲ್ಲಾಗಿ ನೈಲ್ ನದಿಯಾಗಿ ಈಜಿಪ್ತ ದೇಶದ ಮೂಲಕ ಹಾಯ್ದು ಹೋಗ್ತೇವೆ ಈಜಿಪ್ಟು ಪಕ್ಕಾ ಬರಡು ಭೂಮಿ ಈಜಿಪ್ಟ ಒಟ್ಟ ದೇವ್ರು ಮಳೆ ಕೊಟ್ಟಿಲ್ಲ ದೇವ್ರು ಒಟ್ಟ ಮಳೆ ಆಗಂಗಿಲ್ಲ ದೇವ್ರ ಅಂತಂದ್ರೆ ನಿಸರ್ಗ ಒಟ್ಟ ಮಳೆ ಆಗೋದಿಲ್ಲ ಆದರೂ ಕೂಡ ಅಲ್ಲಿ ನೀರಿದೆ ಹೆಂಗೆ ಈ ಒಂದು ನದಿ ಐತಂತೆ ಈ ನದಿ ಇದ್ದಿದ್ದಕ್ಕನೆ ಅಲ್ಲಿ ನಾಗರಿಕತೆಗಳು ಉಗಮಗೊಂಡಿದವೆ ಈಜಿಪ್ಟ್ ಇಸ್ ಅ ಗಿಫ್ಟ್ ಆಫ್ ನೈಲ್ ಅಂತ ಕರೀತಾರೆ ನೈಲ್ ನದಿಯ ವರಪ್ರಸಾದ ಯಾಕಂದರೆ ಒಂದು ವೇಳೆ ನೈಲಲ್ಲಿ ಇರಲಿಲ್ಲ ಅಂದರೆ ಈಜಿಪ್ಟ್ ದೇಶದ ನಾಗರಿಕ ಈಜಿಪ್ಟಿಯನ್ ಸಿವಿಲೈಸೇಷನ್ ಬರ್ತಿರ್ಲಿಲ್ಲ ಅಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ಓಕೆ ಸೊ ಈಗ ಇಲ್ಲಿ ನೋಡಿ ಈಗ ಈಜಿಪ್ಟ್ ದೇಶದೊಳಗಡೆ ಮರುಭೂಮಿ ಐತಿ ಸರ್ ನುಬಿಯನ್ ಮರುಭೂಮಿ ಐತಿ ಒಳಗೆ ನಾವು ನೋಡಿದಂಗೆ ಭಾರತ ದೇಶ ಇರ್ಬೋದು ಅಥವಾ ಬೇರೆ ಯಾವುದೇ ದೇಶ ಇರ್ಬೋದು ಭೂಮಿಯ ಮೇಲೆ ಯಾವುದೇ ದೇಶದಲ್ಲಿ ಒಂದು ಒಳಗಡೆ ಒಂದು ನದಿ ಹೋಯಿತಪ್ಪ ಅಂತಂದರೆ ಹೆಚ್ಚಾಗಿ ಅದು ವಾಪಸ್ ಬರುವುದಿಲ್ಲ ಅಲ್ಲೇ ಆರಿ ಹೋಗ್ಬಿಡ್ತೈತಿ ಅಲ್ಲಿರ್ತಕ್ಕಂಥ ಹವಾಮಾನ ತಾಪಮಾನಕ್ಕೆ ನೀರು ಕಾಯ್ದು ಆವಿಯಾಗಿ ಹೋಗ್ಬಿಡ್ತೈತಿ ನದಿ ಮರುಭೂಮಿಯನ್ನು ದಾಟಿ ಸಕ್ಸಸ್ಫುಲ್ಲಾಗಿ ಹೊರಗಡೆ ಬರುವುದಿಲ್ಲ ಬಟ್ ಇಲ್ಲಿ ಆಫ್ರಿಕಾ ಖಂಡದಲ್ಲಿ ಈಜಿಪ್ ದೇಶದಲ್ಲಿ ನದಿ ಮರುಭೂಮಿಯ ಮುಖಾಂತರ ಹಾಯ್ದು ದಕ್ಷಿಣ ಈಜಿಪ್ತಿಂದ ಉತ್ತರ ಈಜಿಪ್ಟ್ವರೆಗೂ ಹೋಗಿ ಸಕ್ಸಸ್ಫುಲ್ಲಾಗಿ ಅದು ಹೊರಗಡೆ ಬಂದು ಸಮುದ್ರವನ್ನು ಸೇರ್ತದೆ ಇದು ವಿಶೇಷತೆ ಯಾವ ಸಮುದ್ರವನ್ನು ಸೇರ್ತದೆ ಮೆಡಿಟರೇನಿಯನ್ ಸಮುದ್ರವನ್ನು ಸೇರ್ತದೆ ಇದು ಮೆಡಿಟರ್ ಇದು ನಮ್ಮ ನೈಲ್ ನದಿಯ ಒಂದು ವಿಶೇಷತೆ ಅದಕ್ಕೆ ಈ ನೈಲ್ ನದಿ ಎಷ್ಟು ಚೆಂದ ಐತ್ಪ ಅಂತಂದರೆ ಸರ್ ನೈಲ್ ನದಿ ಏನಾಗೈತ್ಪ ಅಂತಂದರೆ ಆಲ್ಮೋಸ್ಟ್ ನಮ್ಮ ಈಜಿಪ್ತ್ ದೇಶದ ದಕ್ಷಿಣ ಭಾಗದಿಂದ ಹಿಡಿದು ಈಜಿಪ್ಟ್ ದೇಶದ ದಕ್ಷಿಣ ಭಾಗದಿಂದ ಹಿಡಿದು ಉತ್ತರ ಭಾಗದವರೆಗೂ ಆ ನದಿ ಹರಿತಾ ಹೋಗಿದೆ ಓಕೆ ಅಂದರೆ ಇಡೀ ಈಜಿಪ್ಗೆನೆ ನೀರನ್ನು ಕೊಡುವಂತಹ ಒಂದು ಇಂಪಾರ್ಟೆಂಟ್ ಕ್ರೂಷಿಯಲ್ ಲೊಕೇಶನ್ ಒಳಗಡೆ ಅದಿರುವಂಥ ನಾವು ಏನಂತ ಕರಿತೀವಿ ಈಜಿಪ್ಟ್ ಗಿಫ್ಟ್ ಆಫ್ ನೈಲ್ ಈಜಿಪತ್ ದೇಶ ನೈಲ್ ನದಿಯ ಒಂದು ವರ ಪ್ರಸಾದ ಅಂತೇಳಿ ನಾವು ಅಲ್ಲಿ ಕರೆಯುವಂಥದ್ದು ಓಕೆ ಇದನ್ನು ನೀವು ಒಂದು ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಆಗಿರಬೇಕು ಇನ್ನು ನೆಕ್ಸ್ಟ್ ಇನ್ನೊಂದು ಭಾಳ ಸರಿ ಕ್ವಶನ್ ಆಗಿದೆ ಮುಂದನ್ನು ಕ್ವಶನ್ ಬರಬಹುದು ನೈಲ್ ನದಿ ಯಾವ ನದಿ ಯಾವ ಸಮುದ್ರಕ್ಕೆ ಹೋಗಿ ಸೇರ್ತದೆ ಮೆಡಿಟರೇನಿಯನ್ ಸಮುದ್ರ ಭಾಳ ಜನ ರೆಡ್ ಸಿ ಅಂತ ತಿಳ್ಕೊತಾರೆ ಕೆಂಪು ಸಮುದ್ರ ಅಲ್ಲ ಕೆಂಪು ಸಮುದ್ರ ಸಮೀಪ ಐತಷ್ಟೇ ಬಟ್ ಅಲ್ಲಿ ಹೋಗಿ ಸೇರುವುದಿಲ್ಲ ಪ್ಲೀಸ್ ಟ್ರೈ ಟು ಕ್ಲಾರಿಫೈ ದಿಸ್ ಓಕೆ ಇದನ್ನ ಮೊದಲು ಕ್ಲಾರಿಟಿ ಇಟ್ಟು ಕೆಂಪು ಸಮುದ್ರಕ್ಕೆ ಭಾಳ ಸಮೀಪ ಹೋದರೂ ಕೂಡ ಕೆಂಪು ಸಮುದ್ರಕ್ಕೆ ಸೇರೋದಿಲ್ಲ ಎಲ್ಲಿ ಹೋಗಿ ಸೇರ್ತೈತಿ ಮೆಡಿಟರೇನಿಯನ್ ಸಮುದ್ರವನ್ನ ಸೇರುವಂತದ್ದು ಓಕೆ ಸೊ ಈಗ ನಾವು ನೈಲ್ ನದಿಯನ್ನ ನೋಡಿದೀವಿ ಸರ್ ಇನ್ನು ಆಫ್ರಿಕಾದೊಳಗಡೆ ಇದನ್ನ ಬಿಟ್ಟು ಇನ್ನೂ ಸಾಕಷ್ಟು ನದಿಗಳಿದವು ಓಕೆ ಇನ್ನು ಸಾಕಷ್ಟು ನಮಗೆ ನದಿಗಳಿರುವಂಥದ್ದು ಈ ನದಿಗಳ ಬಗ್ಗೆ ಎಲ್ಲ ನಾವು ಒಂದು ಸ್ವಲ್ಪ ಮಾಹಿತಿಯನ್ನ ಸರ್ ಇಲ್ಲಿ ನೋಡ್ಕೊಂಡು ತಗೊಂಡು ನೈಲ್ ನದಿ ಬಿಟ್ರೆ ನಮಗೆ ಮತ್ತ ನದಿಗಳು ಇಲ್ಲಿದವ ಇಲ್ಲಿ ನಾನು ಮುಂದಿನ ಒಂದು ಸ್ಲೈಡ್ ಒಳಗಡೆ ಇಲ್ಲಿ ಇಲ್ಲೇ ತೋರಿಸ್ತೀನಿ ಒಂದೇ ನಿಮಿಷ ಹ ಇಲ್ಲಿ ಇನ್ನೊಂದಿಷ್ಟು ನದಿಗಳಿದವು ಈಗ ನಾವು ನೋಡಿದ್ದು ಯಾವ್ದಪ್ಪ ಅಂತಂದ್ರೆ ನೈಲ್ ನದಿ ಇಲ್ಲಿ ನೋಡ್ರಿ ಬ್ಲೂ ನ ವೈಟ್ ನೈಲು ಬ್ಲೂ ನೈಲ್ ಇವೆರಡೂ ಸೇರಿಕೊಂಡು ನೈಲ್ ನದಿ ಆಗಿತ್ತು ಇನ್ನು ನೆಕ್ಸ್ಟ್ ಇಲ್ಲಿ ಇನ್ನೊಂದು ಸಿಗ್ತಾ ಇದೆ ಕಾಂಗೋ ನದಿ ಅಂತ ಬರ್ತದೆ ಕಾಂಗೋ ನದಿ ಕಾಂಗೋ ಅಥವಾ ಝೈರೆ ನದಿ ಅಂತ ಕರಿತೀವಿ ಇದು ಇಲ್ಲಿ ನಮಗೆ ಸಮಭಾಜಕ ವೃತ್ತ ಇಲ್ಲಿ ಬರ್ತದೆ ಸಮಭಾಜಕ ವೃತ್ತವನ್ನ ಎರಡು ಬಾರಿ ಹಾಯ್ದು ಹೋಗುವಂತ ನದಿ ಕಾಂಗೋ ನದಿ ಕಾಂಗೋ ನದಿ

ವಿಚ್ ಕಟ್ಸ್ ದಿ ಇಕ್ವೇಟರ್ ಟ್ವೈಸ್ ಎರಡು ಬಾರಿ ಸಮಭಾಜಕ ವೃತ್ತವನ್ನ ಹಾಯ್ದು ಹೋದ ನದಿ ಕಾಂಗೋ ನದಿ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಬರ್ತದೆ ಲಿಪೊಂಪೋ ಅಂತ ಬರ್ತೈತಿ ಇಲ್ಲಿ ನೋಡ್ರಿ ಇಲ್ಲಿ ಲಿಪೋಂಪೊ ಇಲ್ಲಿ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಈ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇದು ಇಕ್ವೇಟರ್ನ ಎರಡು ಸರಿ ಪಾಸ್ ಆಗತ್ತೈತಿ ಇಕ್ವೇಟರ್ ಇಕ್ವೇಟರ್ ಇದು ಯಾವುದಿದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇದು ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ಇದು ಕ್ಯಾಪ್ರಿಕಾರ್ನ್ ಇದೆ ಇಲ್ಲಿ ಇಕ್ವೇಟರ್ ಇದೆ ಸೊ ಹೀಗಾಗಿ ಇಲ್ಲಿ ಇದು ಲಿಪೋಂಪೋ ಅನ್ನುವಂತಹ ನದಿ ಲಿಪೋಂಪೊ ಅನ್ನುವಂಥ ನದಿ ಮಕರ ಸಂಕ್ರಾಂತಿ ವೃತ್ತವನ್ನು ಎರಡು ಬಾರಿ ಹಾಯ್ದು ಹೋದಂತಹ ಒಂದು ನದಿ ಎರಡು ಬಾರಿ ಸಮಭಾಜಕ ವೃತ್ತ ಎರಡು ಬಾರಿ ಹಾಯ್ದು ಹೋದಂಥದ್ದು ಕಾಂಗೋ ಮಕರ ಸಂಕ್ರಾಂತಿ ವೃತ್ತವನ್ನು ಎರಡು ಬಾರಿ ಹಾಯ್ದು ಹೋದಂಥದ್ದು ಯಾವುದಿದೆ ನಮಗೆ ಲಿಪೊಂಪೋ ನೆನ್ಬಿಟ್ಕೊಡ್ರಿ ಕೇಳಬಹುದು ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನದಿ ಬರ್ತದೆ ಯಾವುದಪ್ಪ ಅಂತಂದರೆ ನೆಕ್ಸ್ಟ್ ಬರುವಂಥದ್ದು ದಟ್ ಈಸ್ ಜಾಂಬೇಜಿ ನದಿ ಜಾಂಬೇಜಿ ಜಾಂಬೇಜಿ ಇಲ್ಲಿ ಬರೀತೀನಿ ನೋಡ್ರಿ ಜಾಂಬೇಜಿ ನದಿ ಅಂತ ಕರಿತೀವಿ ನಾವು ಯಾವ ನದಿ ಜಾಂಬೇಜಿ ಸೊ ಈ ಜಾಂಬೇಜಿ ನದಿ ಏನು ಏನು ವಿಶೇಷತೆ ಐತಿ ಅಂತ ನಾನು ಕೇಳಿದರೆ ಸರ್ ಜಾಂಬೇಜಿ ಅನ್ನುವಂತಹ ಒಂದು ನದಿ ಏನಿದೆ ಅಲ್ಲ ಜಾಂಬೇಜಿ ನದಿ ಈ ಜಾಂಬೇಜಿ ನದಿ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯ್ದೋಗಿದೆ ಯಾವುದು ಸ್ವಲ್ಪ ನೋಡ್ರಿ ಎರಡು ದೇಶಗಳು ಯಾವದವ ಎರಡು ದೇಶಗಳು ಜಾಂಬೇಜಿ ಜಾಂಬೇಜಿ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯಿಸಿ ಹೋಗಿದೆ ಯಾವ್ದಾವು ದೇಶಗಳು ಇಲ್ಲಿ ನೋಡ್ರಿ ನಾನು ಹೇಳಿರ್ತೀನಿ ನಿಮ್ಗೆ ಜಿಂಬಾಂಬೆ ಜಿಂಬಾಂಬೆ ಮತ್ತು ಜಾಂಬಿಯಾ ಓಕೆ ಜಿಂಬಾಂಬೆ ಮತ್ತು ಇನ್ನೊಂದು ಯಾವ್ದಿದೆ ಜಾಂಬಿಯಾ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದಂತಹ ಒಂದು ನದಿ ಜಾಂಬೇಜಿ ಮತ್ತು ಜಾಂಬೇಜಿ ನದಿ ಜಿಂಬಾಂಬೆ ಮತ್ತು ಜಾಂಬಿಯಾ ನೀವು ಅಲ್ಲೇ ಮ್ಯಾಪ್ನಾಗ ನೋಡೋಕೆ ಸಾಧ್ಯ ಆಗಿರಬೇಕು ಜಾಂಬೇಜಿ ನದಿ ಎರಡು ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋಗುವುದರ ಜೊತೆಗೆ ಇದು ಇನ್ನೊಂದು ವಿಶೇಷತೆ ಏನಿದೆಪ್ಪ ಅಂತಂದರೆ ಜಾಂಬೇಜಿ ನದಿ ಒಂದು ಜಲಪಾತವನ್ನು ಸೃಷ್ಟಿ ಮಾಡಿದೆ ಇದು ಜಗತ್ತಿನ ಅತೀ ದೊಡ್ಡ ಜಲಪಾತ ಜಗತ್ತಿನ ಅತಿ ದೊಡ್ಡ ಜಲಪಾತ ಇದೆ ಯಾವ ಜಲಪಾತ ಇದೆ ವಿಕ್ಟೋರಿಯಾ ಜಲಪಾತ ಸೊ ಪ್ಲೀಸ್ ರಿಮೆಂಬರ್ ದಿಸ್ ವಿಕ್ಟೋರಿಯಾ ವಿಕ್ಟೋರಿಯಾ ಜಲಪಾತ ಅಂತ ಹೇಳಿ ಕರಿತೇವೆ ನಾವು ಜಗತ್ತಿನ ಅತಿ ದೊಡ್ಡ ಜಲಪಾತ ಜಗತ್ತಿನ ಅತಿ ದೊಡ್ಡ ಜಲಪಾತ ಯಾವ್ದಿದೆಪಾ ಅಂತಂದ್ರೆ ವಿಕ್ಟೋರಿಯಾ ಜಲಪಾತ ಇರುವಂತದ್ದು ವಿಕ್ಟೋರಿಯಾ ಫಾಲ್ಸ್ ಅಂತ ಹೇಳಿ ಕರಿತೀವಿ ಸರ್ ವಿಕ್ಟೋರಿಯಾ ಜಲಪಾತ ಜಗತ್ತಿನ ಅತಿ ದೊಡ್ಡ ಜಲಪಾತ ವಿಕ್ಟೋರಿಯಾ ಜಲಪಾತ ಸೊ ಪ್ಲೀಸ್ ರಿಮೆಂಬರ್ ದಿಸ್ ವಿಕ್ಟೋರಿಯಾ ಜಲಪಾತ ಇದು ಜಗತ್ತಿನ ಎರಡನೇ ಅತಿ ದೊಡ್ಡ ಜಲಪಾತ ಈಗಾಗಲೇ ನಾವು ಅಮೇರಿಕಾ ಖಂಡ ಹೇಳಬೇಕಾದಾಗ ನಿಮಗೆ ಹೇಳಿದ್ದೀನಿ ನಾನು ಅಮೇರಿಕಾ ಖಂಡ ಹೇಳಬೇಕಾದಾಗ ಏನು ಹೇಳಿದ್ದೀನಿ ಜಗತ್ತಿನ ಅತಿ ದೊಡ್ಡ ಜಲಪಾತ ಯಾವುದಿದೆ ನಯಾಗರ ಇದೆ ಫಸ್ಟ್ ನಯಾಗರ ಇದೆ ಎರಡನೇದು ಯಾವುದಿದೆ ವಿಕ್ಟೋರಿಯಾ ಜಲಪಾತ ಇರುವಂಥದ್ದು ಫಸ್ಟ್ ನಯಾಗರು ಆಮೇಲೆ ವಿಕ್ಟೋರಿಯಾ ಜಲಪಾತ ಇರುವಂಥದ್ದು ಓಕೆ ನೆಕ್ಸ್ಟ್ ಇನ್ನು ಯಾವ್ದು ಬರ್ತತಿ ಎಲ್ಲಿ ನೋಡಿ ಆರೆಂಜ್ ನದಿ ಆರೆಂಜ್ ನದಿ ಇಲ್ಲಿ ದಕ್ಷಿಣ ಭಾಗದಲ್ಲಿರುವಂಥದ್ದು ಇದು ಎರಡು ದೇಶಗಳ ಗಡಿ ಭಾಗದಲ್ಲಿ ಹೋಗಿದೆ ಓಕೆ ಸೊ ಇಲ್ಲಿ ನಮೀಬಿಯಾ ಮತ್ತು ಸೌತ್ ಆಫ್ರಿಕಾ ನಮೀಬಿಯಾ ಮತ್ತು ಇನ್ನೊಂದು ಸೌತ್ ಆಫ್ರಿಕಾ ದೇಶಗಳ ಗಡಿ ಭಾಗದಲ್ಲಿ ಇದು ಹಾಯಿಸಿ ಹೋದಂಥದ್ದು ನಮೀಬಿಯಾ ನಮ್ಮ ನಮೀಬಿಯಾ ಇದೆ ಓಕೆ ಸೊ ನಮೀಬಿಯಾ ಮತ್ತು ದಕ್ಷಿಣ ಆಫ್ರಿಕಾ ದೇಶಗಳ ಭಾಗದಲ್ಲಿ ಹಾಯಿಸಿ ಹೋದಂತಹ ನದಿ ನಮ್ಮ ಯಾವ ನದಿ ಇದೆ ಆರೆಂಜ್ ನದಿ ಆರೆಂಜ್ ನದಿ ಓಕೆ ಸೊ ಇಲ್ಲಿ ನಮೀಬಿಯಾ ದೇಶ ಇದೆ ಆಮೇಲೆ ಇಲ್ಲಿ ಸೌತ್ ಆಫ್ರಿಕಾ ಇದೆ ನಮೀಬಿಯಾ ಮತ್ತು ಸೌತ್ ಆಫ್ರಿಕಾ ದೇಶಗಳ ಗಡಿ ಭಾಗದಲ್ಲಿ ಹಾಯ್ದು ಹೋದಂಥ ನದಿ ದಟ್ ಈಸ್ ಓಕೆ ಸೊ ಆರೆಂಜ್ ನದಿ ಆರೆಂಜ್ ನೆಕ್ಸ್ಟ್ ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದು ಸರ್ ಇಲ್ಲಿ ನೋಡ್ರಿ ಇನ್ನು ನೆಕ್ಸ್ಟು ಕೆಲವೊಂದು ನದಿಗಳಿದಾವೆ ಬಟ್ ಅವು ಅಂತ ಇಂಪಾರ್ಟೆಂಟ್ ಇಲ್ಲ ಆಫ್ರಿಕಾದಾಗ ಸಿಕ್ಕಾಪಟ್ಟ ನದಿಗಳಿದಾವೆ ಬಟ್ ಎಲ್ಲ ನದಿಗಳು ನಮಗೆ ಇಂಪಾರ್ಟೆಂಟ್ ಇರೋದಿಲ್ಲ ಕೆಲವು ನದಿಗಳು ಮಾತ್ರ ನಮಗೆ ಇಂಪಾರ್ಟೆಂಟ್ ಆಗಿ ಇರುವಂಥದ್ದು ಇನ್ನ ನೆಕ್ಸ್ಟ್ ಸರ್ ಇಲ್ಲಿ ನೋಡ್ರಿ ಒಂದು ಹೇಳಬೇಕಪ್ಪ ಅಂತಂದ್ರೆ ಆಫ್ರಿಕಾ ಖಂಡದಲ್ಲಿ ಆಫ್ರಿಕಾ ಖಂಡದೊಳಗಡೆ ಒನ್ ಮಿನಿಟ್ ಜಲಸಂಧಿ ಸರ್ ಇಲ್ಲಿ ನೋಡ್ರಿ ಈ ಜಲಸಂಧಿ ಅಂತ ಬಂದಾಗ ನಮಗೆ ಒಂದೇ ಒಂದು ಜಲಸಂಧಿ ಬರ್ತದೆ ಜಲಸಂಧಿಗಳು ಜಲಸಂಧಿಗಳು ಯಾವುದು ಸರ್ ಜಲಸಂಧಿ ಯಾವುದಪ್ಪ ಅಂತಂದ್ರೆ ಇಲ್ಲಿ ಮ್ಯಾಲ ಬರ್ತೈತಿ ನೋಡಿ ಇಲ್ಲಿ ಮ್ಯಾಲ ಯುರೋಪ್ ಖಂಡ ಬರ್ತೈತಿ ಯುರೋಪ್ ಯುರೋಪ್ ಖಂಡ ಬರುವಂಥದ್ದು ಯುರೋಪ್ ಖಂಡ ಮೇಲ್ಗಡೆ ಇದೆ ಕೆಳಗಡೆ ಆಫ್ರಿಕಾ ಖಂಡ ಇದೆ ಸೊ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇರ್ತಕ್ಕಂಥ ಜಲಸಂಧಿ ಯಾವ ಜಲಸಂಧಿ ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ನೀವು ಜಿಬ್ರಾಲ್ಟರ್ ಅಂತನೂ ಕರೀಬಹುದು ಗಿಬ್ರಾಲ್ಟರ್ ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಅಂತ ಕರಿತೀವಿ ಸ್ಟ್ರೇಟ್ ಆಫ್ ಗಿಬ್ರಾಲ್ಟರ್ ಸಪರೇಟ್ಸ್ ಟು ಕಾಂಟಿನೆಂಟ್ ನೇಮ್ಲಿ ಯುರೋಪ್ ಆ್ಯಂಡ್ ಆಫ್ರಿಕಾ ಆಫ್ರಿಕಾ ಮತ್ತು ಯುರೋಪ್ ಖಂಡಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು ಜಲಸಂಧಿ ಗಿಬ್ರಾಲ್ಟರ್ ಜಲಸಂಧಿ ಗಿಬ್ರಾಲ್ಟರ್ ಅಂತ ಕರಿತೀವಿ ನಾವು ಇಲ್ಲಿ ಮೇಲ್ಗಡೆ ಆಫ್ರಿಕಾ ಖಂಡ ಇಲ್ಲಿ ಕೆಳಗಡೆ ಆಫ್ರಿಕಾ ಇದೆ ಈ ಕಡೆ ಯುರೋಪ್ ಇದೆ ಇದು ಖಂಡಗಳು ಇನ್ನು ದೇಶಗಳನ್ನು ನೋಡೋದಾತಂದ್ರೆ ಸರ್ ನೋಡ್ರಿ ದೇಶಗಳನ್ನು ನೋಡೋದಾತಂದ್ರೆ ಮೇಲ್ಗಡೆ ಸ್ಪೇನ್ ದೇಶ ಇದೆ ಯುರೋಪ್ ಖಂಡದಲ್ಲಿ ಸ್ಪೇನ್ ದೇಶ ಇದೆ ಆಫ್ರಿಕಾ ಖಂಡದೊಳಗಡೆ ಮೊರಾಕೊ ದೇಶ ಇರುವಂತದ್ದು ಓಕೆ ಸೊ ಯುರೋಪ್ ಖಂಡದಲ್ಲಿ ಸ್ಪೇನ್ ದೇಶ ಇದೆ ಆಫ್ರಿಕಾ ಖಂಡದಲ್ಲಿ ಮೊರಾಕೊ ದೇಶ ಇರುವಂಥದ್ದು ಮೊರಾಕೋ ಮತ್ತು ಸ್ಪೇನ್ ಎರಡನ್ನೂ ಬೇರ್ಪಡಿಸುವಂಥ ಜಲಸಂಧಿ ಅಂತ ಕೇಳಿದಾಗ್ಲೂ ಗಿಬ್ರಾಲ್ಟರ್ನೆ ಬರ್ತದೆ ಸ್ಪೇನ್ ಮತ್ತು ಮೊರಾಕೋ ಇಲ್ಲಿ ಬರೆದಿರ್ತೀನಿ ನಾನು ಇದನ್ನು ಒಂದು ಸ್ವಲ್ಪ ಕರೆಕ್ಟಾಗಿ ಬರ್ಕೊಂಡ್ರಿ ಆ ಇದು ಆ್ಯಕ್ಚುಲಿ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇರುವಂಥದ್ದು ಯುರೋಪ್ ಮತ್ತು ಆಫ್ರಿಕಾ ಸ್ವಲ್ಪ ಬರ್ಕೊಂತ ಅಂತ ಹೋಗ್ಬೇಕಲ್ಲೇ ನೋಟ್ಸ್ ಮಾಡ್ಕೊಂತ ಹೋಗಿರ್ಬೇಕು ಓಕೆ ಆಮೇಲೆ ರಿವಿಷನ್ ಮಾಡೋಕೆ ಹೆಲ್ಪ್ ಆಗ್ತದೆ ಯುರೋಪ್ ಮತ್ತು ಆಫ್ರಿಕಾ ಖಂಡಗಳ ನಡುವೆ ಇದೆ ಇನ್ನು ಯುರೋಪ್ನಾಗ ಯಾವ ದೇಶ ಇದೆಯಪ್ಪ ಅಂತಂದರೆ ಸ್ಪೇನ್ ಸ್ಪೇನ್ ದೇಶ ಗೊತ್ತಾಯ್ತಲ್ಲ ಮ್ಯಾಡ್ರಿಡ್ ರಾಜಧಾನಿ ಸ್ಪೇನ್ ಓಕೆ ಸೊ ಸ್ಪೇನ್ ದೇಶ ಇನ್ನು ನೆಕ್ಸ್ಟು ಈ ಕಡೆ ಇನ್ನೊಂದು ದೇಶ ಯಾವುದಿದೆ ಇದೆ ಆಫ್ರಿಕಾದೊಳಗಡೆ ಮೊರಾಕೊ ಇಲ್ಲಿದೆ ನಮಗೆ ಮೊರಾಕೊ ಇದು ಮೊರಾಕೊ ಇದು ಮೊರಾಕೊ ಮೊರಾಕೋ ದೇಶ ಇರುವಂಥದ್ದು ಒಂದು ಕಡೆ ನಮಗೆ ಸ್ಪೇನ್ ಇದೆ ಇನ್ನೊಂದು ಕಡೆ ನಮಗೆ ಮೊರಾಕೋ ದೇಶ ಇರುವಂಥದ್ದು ಬಿಟ್ವೀನ್ ಸ್ಪೇನ್ ಆ್ಯಂಡ್ ಮೊರಾಕೋ ಸ್ಪೇನ್ ಮತ್ತು ಮೊರಾಕೋಗಳ ಮಧ್ಯಭಾಗದಲ್ಲಿ ಇರುವಂಥದ್ದು ಯಾವುದಪ್ಪ ಅಂತಂದರೆ ಗಿಬ್ರಾಲ್ಟರ್ ಇನ್ನೊಂದು ಗಿಬ್ರಾಲ್ಟರ್ ಜಲಸಂಧಿ ಭಾಳ ವಿಶೇಷವಾದಂಥ ಒಂದು ಜಲಸಂಧಿ ಸೊ ಗಿಬ್ರಾಲ್ಟರ್ ಜಲಸಂಧಿಗೆ ಸರ್ ಏನಂತ ಕರೀತಾರ ಫೇಮಸ್ ಆಗಿ ಕೀ ಟು ಮೆಡಿಟರೇನಿಯನ್ ಅಂತ ಕರೀತಾರೆ ಏನಂತ ಕರೀತಾರ ಟು ಮೆಡಿಟರೇನಿಯನ್ ಕೀ ಯಾಕಂದರೆ ಇದು ಐತಪ್ಪ ನಿಮಗೆ ಒಂದು ಸರಿ ಇಲ್ಲಿ ಹೇಳಿರ್ತೇನೆ ತಿಳ್ಕೊಡ್ರಿ ಹಾ ಇಲ್ಲಿ ನೋಡ್ರಿ ಇದು ಮೆಡಿಟರೇನಿಯನ್ ಸಮುದ್ರ ಇದು ಮೆಡಿಟರೇನಿಯನ್ ಸಮುದ್ರದ ಮೇಲ್ಗಡೆ ಯಾವ ಖಂಡ ಇದೆಪ್ಪ ಅಂತಂದ್ರೆ ಯುರೋಪ್ ಖಂಡ ಇದೆ ಯುರೋಪ್ ಮೆಡಿಟರೇನಿಯನ್ ಸಮುದ್ರದ ಮೇಲ್ಗಡೆ ಯುರೋಪ್ ಖಂಡ ಇದೆ ಮೆಡಿಟರೇನಿಯನ್ ಸಮುದ್ರದ ಕೆಳಗಡೆ ಯಾವ ಖಂಡ ಇದೆ ಅಂತಂದರೆ ಆಫ್ರಿಕಾ ಖಂಡ ಇದೆ ಆಫ್ರಿಕಾ ಖಂಡ ಇದೆ ಮೆಡಿಟರೇನಿಯನ್ ಸಮುದ್ರ ರೈಟ್ ಸೈಡ್ ಯಾವ ಖಂಡ ಇದೆ ಅಂತಂದ್ರೆ ದಟ್ ಇಸ್ ಏಷ್ಯನ್ ಕಾಂಟಿನೆಂಟ್ ಏಷ್ಯಾ ಇದೆ ಈ ಕಡೆ ಏಷ್ಯಾ ಇದೆ ಈ ಕಡೆಗೆ ಆಫ್ರಿಕಾ ಇದೆ ಈ ಕಡೆಗೆ ಯುರೋಪ್ ಇದೆ ಮೂರು ಖಂಡಗಳ ನಡುವೆ ಈ ಒಂದು ಮೆಡಿಟರೇನಿಯನ್ ಸಮುದ್ರ ಇರುವಂಥದ್ದು ಇಲ್ಲಿ ಏನಾಗಿದೆ ಅಂತಂದ್ರೆ ಈ ಮೆಡಿಟರೇನಿಯನ್ ಸಮುದ್ರಕ್ಕೆ ಹೋಗೋಕೆ ಇಲ್ಲೊಂದು ಸ್ವಲ್ಪ ಹಿಂಗೆ ದಾರಿ ಇತ್ತು ಅಷ್ಟೇ ಇಲ್ಲಿ ಇಲ್ಲಿ ಸ್ವಲ್ಪ ಹಿಂಗೆ ದಾರಿ ಐತಿಲ್ಲ ಅಷ್ಟೇ ಈ ದಾರಿನೇ ನಮಗೆ ಇಲ್ಲೇನಾಗೈತ್ಪ ಅಂತಂದರೆ ಇಲ್ಲಿ ಯುರೋಪ್ ಖಂಡ ಬಂದು ಹಿಂಗೆ ಹೆಂಡಾಗೈತಿ ಇಲ್ಲಿ ಆಫ್ರಿಕಾ ಕಂಡ ಬಂದು ಹಿಂಗೆ ಹೆಂಡಾಗೈತಿ ಇಲ್ಲಿ ಮ್ಯಾಲಗಡೆ ಯುರೋಪ್ ಖಂಡ ಐತೆ ಕೆಳಗಡೆ ಆಫ್ರಿಕಾ ಖಂಡ ಐತೆ ಸೊ ಯುರೋಪು ಆಫ್ರಿಕಾ ನಡುವೆ ಒಂದು ಸ್ವಲ್ಪ ದಾರಿ ಐತೆ ಮತ್ತು ಇಲ್ಲಿ ಸ್ವಲ್ಪ ದಾರಿ ಇದೆ ಬೇರೆ ಕಲರ್ಲೆ ನಾನು ನಿಮಗೆ ಗುರುತಿಸ್ತೀನಿ ಇಲ್ಲಿ ಗೊತ್ತಾಗ್ತದೆ ಇಲ್ಲೇನೈತಲ್ಲ ಇದಿಷ್ಟು ದಾರಿ ಐತಿ ಇಷ್ಟ ದಾರಿ ಐತಿ ಇಷ್ಟು ದಾರಿ ಒಳಗಡೆನೆ ನೀವು ಹೋಗ್ಬೇಕು ಯಾಕಂದರೆ ಮ್ಯಾಲೆ ಯುರೋಪ್ ಇದೆ ಕೆಳಗಡೆ ಆಫ್ರಿಕಾ ಇದೆ ಇಷ್ಟು ದಾರಿ ಒಳಗಡೆ ನೀವು ಹೋದ್ರೆ ನಿಮಗೆ ಮೆಡಿಟರೇನಿಯನ್ ಸಮುದ್ರ ಸಿಗ್ತದೆ ಮೆಡಿಟರೇನಿಯನ್ ಸಮುದ್ರದ ಭಾಳ ದೇಶಗಳು ಗಡಿ ಹಂಚಿಕೊಂಡಿದ್ದಾವೆ ಯುರೋಪ್ ಖಂಡದೊಳಗಡೆ ಇಟಲಿ ಇರ್ಬೋದು ಗ್ರೀಸ್ ಇರ್ಬೋದು ಸಾಕಷ್ಟು ದೇಶಗಳಿದಾವೆ ಮತ್ತು ನಮ್ಮ ಆಫ್ರಿಕಾದಲ್ಲೂ ಭಾಳ ದೇಶಗಳಿದಾವೆ ಆಫ್ರಿಕಾದಲ್ಲಿ ಇಲ್ಲೇ ನೀವು ನೋಡಿದ್ದೀರಿ ಸರ್ ಇಲ್ಲಿ ನೋಡ್ರಿ ನೀವು ನೋಡಿರ್ಬೋದು ಈಜಿಪ್ಟ್ ಇದೆ ಲಿಬಿಯಾ ಇದೆ ಟುನೀಷಿಯಾ ಇದೆ ಅಲ್ಜೀರಿಯಾ ಇದೆ ಮೊರಾಕೊ ಇದೆ ವೆಸ್ಟರ್ನ್ ಸಹರಾ ಇದೆ ಇವೆಲ್ಲ ದೇಶಗಳು ಇವೆಲ್ಲ ಆಫ್ರಿಕಾದ ದೇಶಗಳು ಯಾರ ಜೊತೆ ಗಡಿ ಹಂಚಿಕೊಂಡಿದ್ದಾರ ಮೆಡಿಟರೇನಿಯನ್ ಸಮುದ್ರದ ಜೊತೆಗೆ ಗಡಿಯನ್ನು ಹಂಚಿಕೊಂಡಿರುವಂಥದ್ದು ಮೆಡಿಟರೇನಿಯನ್ ಸಮುದ್ರದ ಜೊತೆಗೆ ಸರ್ ಇವರೆಲ್ಲ ಗಡಿಯನ್ನು ಹಂಚಿಕೊಂಡಿರುವಂತದ್ದು ಓಕೆ ಸೊ ಈಗ ಇಲ್ಲಿ ನೋಡಿರಿ ಸರ್ ಯುರೋಪ್ ಇದೆ ಆಫ್ರಿಕಾ ಇದೆ ಏಷ್ಯಾ ಇದೆ ಸೊ ಹೀಗಾಗಿ ಈ ಮೆಡಿಟರೇನಿಯನ್ ಸಮುದ್ರದ ಒಳಗಡೆ ಬರಬೇಕಾ ಅಂತಂದ್ರೆ ನಿಮಗೆ ಈ ದಾರಿ ಕುಲ್ಲ ಇರಬೇಕು ಈ ದಾರಿ ಕುಲ್ಲ ಇದ್ರಷ್ಟ ನೀವು ಮೆಡಿಟರೇನಿಯನ್ ಸಮುದ್ರಕ್ಕೆ ಬರಕ್ಕೆ ಸಾಧ್ಯ ಸರ್ ಇಲ್ಲಾಂದ್ರೆ ಮೆಡಿಟರೇನಿಯನ್ ಬರಕ್ಕೆ ಬರೋದಿಲ್ಲ ಅದಕ್ಕೆ ಇದನ್ನ ಏನಂತ ಕರೀತಾರ ಕೀ ಕೀ ಟು ಮೆಡಿಟರೇನಿಯನ್ ಸಿ ಅಂತೇಳಿ ಕರಿತಾರ ಮೆಡಿಟರೇನಿಯನ್ ಸಿ ಇದನ್ನ ಏನಾದರೂ ನಾವು ಬಂದ್ ಮಾಡಿಬಿಟ್ಟಿವಿ ಈ ಒಂದು ಜಲಸಂಧಿಯನ್ನ ಅಥವಾ ನಮ್ಮ ಗಿಬ್ರಾಲ್ಟರ್ ಜಲಸಂಧಿಯನ್ನ ಬಂದ್ ಮಾಡಿದೀವಿ ವಿ ಕೆನಾಟ್ ಎಕ್ಸೆಸ್ ಇನ್ ಟು ದಿ ಮೆಡಿಟರೇನಿಯನ್ ಸಿ ಒಳಗಡೆ ಹೋಗೋಕ್ಕೆ ಬರುವುದಿಲ್ಲ ಅದಕ್ಕಾಗಿ ಇದನ್ನ ಕೀ ಟು ಮೆಡಿಟರೇನಿಯನ್ ಸಿ ಅಂತ ಹೇಳಿ ಇದನ್ನು ನಾವು ಕರೆಯುವಂಥದ್ದು ಕೀ ಟು ಮೆಡಿಟರೇನಿಯನ್ ಸಿ ಸೊ ಯಾವ ಯಾವ ದೇಶಗಳ ನಡುವೆ ಇತ್ತಪ್ಪ ಅಂತಂದ್ರೆ ಇದು ಆಫ್ ಯುರೋಪ್ ಖಂಡದಲ್ಲಿ ಸ್ಪೇನ್ ಇದೆ ಆಫ್ರಿಕಾ ಖಂಡದೊಳಗಡೆ ಮೊರಾಕೋ ದೇಶ ಇಲ್ಲಿ ನಮಗೆ ಬರುವಂಥದ್ದು ಇದನ್ನು ಒಂದು ಸ್ವಲ್ಪ ನೀವು ನೆನಪಿನಲ್ಲಿ ಇಟ್ಕೊಂಡಿರೋಕ್ಕೆ ಸಾಧ್ಯ ಆಗಿರಬೇಕು ಇನ್ನು ನೆಕ್ಸ್ಟ್ ಆಫ್ರಿಕಾ ಖಂಡದೊಳಗಡೆ ಇನ್ನೊಂದು ವಿಶೇಷತೆ ಬಂತು ಯಾವುದಪ್ಪ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಇದು ಮೊನ್ನೆ ಇಪ್ಪತ್ತೊಂದು ಪಿ ಎಸ್ ಐದು ಎಕ್ಸಾಮ್ ಒಳಗಡೆ ಕೇಳಿದಾರೆ ಪಿ ಎಸ್ ಐ ಎರಡು ಸಾವಿರದ ಇಪ್ಪತ್ತೊಂದು ಐದುನೂರ ನಲವತ್ತೈದು ಪೋಸ್ಟ್ ಒಳಗಡೆ ಸರ್ ಈ ಕ್ವಶನ್ ಬಂದಿದೆ ಹಾರ್ನ್ ಆಫ್ ಆಫ್ರಿಕಾ ಅಂದ್ರೆ ಏನಂತ ಬಂದಿತ್ತು ಹಾರ್ನ್ ಹಾರ್ನ್ ಆಫ್ ಆಫ್ರಿಕಾ ಹಾರ್ನ್ ಆಫ್ ಆಫ್ರಿಕಾ ಅಂತೇಳಿ ಬಂದಿರುವಂತ ಹಾರ್ನ್ ಆಫ್ ಆಫ್ರಿಕಾ ಆಫ್ರಿಕಾದ ಹಾರ್ನ್ ಅಥವಾ ಆಫ್ರಿಕಾದ ಕೊಂಬು ಕನ್ನಡದಲ್ಲಿ ಇಲ್ಲಿ ಬರೆದಿರ್ತೀನಿ ಆಫ್ರಿಕಾದ ಕೊಂಬು ಆಫ್ರಿಕಾದ ಕೊಂಬು ಯಾವುದನ್ನು ಕರಿತೀವಿ ಈ ಪಾರ್ಟ್ ಈ ಪಾರ್ಟ್ ಏನೈತಲ್ಲ ಇದನ್ನ ಆಫ್ರಿಕಾದ ಕೊಂಬು ಅಂತ ಹೇಳಿ ಕರಿತೀವಿ ನಾವು ಆಫ್ರಿಕಾದ ಕೊಂಬು ಯಾರ್ಯಾರು ಬರ್ತಾರೆ ಇಲ್ಲಿ ಆಫ್ರಿಕಾದ ಕೊಂಬು ಅಂದ್ರೆ ಯಾರ್ಯಾರು ಬರ್ತಾರೆ ನಾಲ್ಕು ದೇಶಗಳು ಬರ್ತವೆ ನಾಲ್ಕು ದೇಶಗಳನ್ನ ಸೇರಿಸಿ ಆಫ್ರಿಕಾದ ಕೊಂಬು ಅಂತ ಹೇಳಿ ಕರೆಯುವಂತ ನಾಲ್ಕು ದೇಶಗಳನ್ನ ಸೇರಿಸಿ ಆಫ್ರಿಕಾದ ಕೊಂಬು ಅಂತ ಕರಿತೀವಿ ಯಾರ್ಯಾರು ಫಸ್ಟ್ ಒನ್ ಎರಿಟ್ರಿಯಾ ಇದನ್ನೆಲ್ಲರೂ ಎರಿಟ್ರಿಯಾ ಎರಿಟ್ರಿಯಾ ನೆಕ್ಸ್ಟ್ ಎರಡನೇದ್ದು ಇಥಿಯೋಪಿಯಾ ಇಥಿಯೋಪಿಯಾ ಮೂರನೇದ್ದು ಜಿಬೌಟಿ ಜಿಬೌಟಿ ನಾಲ್ಕನೇದು ಬರೋದು ಯಾವುದಪ್ಪ ಅಂತಂದ್ರೆ ಸೋಮಾಲಿಯಾ ಸೊ ಮೊದಲೇದ್ದು ಎರಿಟ್ರಿಯಾ ಇಥಿಯೋಪಿಯಾ ಝಿಬೌಟಿ ಸೋಮಾಲಿಯಾ ಇವೆಲ್ಲೆಲ್ಲಿ ಎಲ್ಲೆಲ್ಲಿ ಬರ್ತಾವ ನಾನು ಹೇಳಿರ್ತೀನಿ ಓಕೆ ಸೊ ಸ್ವಲ್ಪ ಬರ್ಕೊಳ್ರಿ ನೀವು ಹೇಳ್ತೀನಿ ನಾನು ನಾಲ್ಕು ದೇಶಗಳು ಮೊನ್ನೆ ಎಕ್ಸಾಮ್ಲೆ ಕ್ವಶನ್ ಬಂದೈತಿ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಸೊ ಇಲ್ಲಿ ನಾವು ನೋಡೋದಾತಂದರೆ ನೋಡ್ರಿ ಸರ್ ದೇಶಗಳು ಎಲ್ಲೆಲ್ಲಿ ಬರ್ತಾವ ಇಲ್ಲಿ ನೋಡ್ರಿ ಮೊದಲೇದ್ದು ಎರಿಟ್ರಿಯಾ ಇಲ್ಲಿ ಒಂದೇದು ಬಂತು ಒಂದೇದ್ದು ಎರಿಟ್ರಿಯಾ ನೆಕ್ಸ್ಟ್ ಜಿಬೌಟಿ ಅಂತ ಇದೆ ಜಿಬೌಟಿ ಇದು ಎರಡನೇದ್ದಿತ್ತು ಎರಡನೇದ್ದು ಈ ಪಿ ಎಸ್ ಐ ಅನ್ನೋದನ್ನ ತೆಗೆದ್ಬಿಡು ತಡ್ರಿ ಒಂದೇ ನಿಮಿಷ ಸೊ ಇಲ್ಲಿ ಜಿಬೌಟಿ ಎರಡನೇದ್ದು ಎರಡನೇದ್ದು ಜಿಬೌಟಿ ಡಿ ಸೈಲೆಂಟ್ ಆಯ್ತು ಡಿಸಿಬೌಟಿ ಅಂತಾನು ಕರಿಬಹುದು ಬರೀಝಿಬೌಟಿ ಅಂತಲೂ ಕರಿಬೋದು ಮೂರನೇದು ಇಥಿಯೋಪಿಯಾ ಮೂರನೇದು ಯಾವುದಿದೆ ಇಥಿಯೋಪಿಯಾ ನೆಕ್ಸ್ಟ್ ನಾಲ್ಕನೇದು ಯಾವುದಿದೆ ಸೊಮಾಲಿಯಾ ಓಕೆ ಇದು ಒಂದೇದ್ದು ಎರಿಟ್ರಿಯಾ ಎರಡನೇದ್ದು ಡಿಸಿಬೌಟಿ ಮೂರನೇದ್ದು ಇಥಿಯೋಪಿಯಾ ನಾಲ್ಕನೇದ್ದು ಸೊಮಾಲಿಯಾ ಮೊನ್ನೆ ಕೂಡ ಸೊಮಾಲಿಯಾ ನ್ಯೂಸಲ್ಲಿದೆ ಸಾಕಷ್ಟು ಫಿಲ್ಮ್ಗಳು ಕೂಡ ಬಂದಿದವು ಸೊಮಾಲಿಯಾ ಮೇಲೆ ಎಲ್ಲ ಪೈರೆಟ್ಸ್ ಪೈರೆಟ್ಸ್ ಸಮುದ್ರದಲ್ಲಿ ಕಡಲ್ಗಳ್ಳರು ಹೇಳಿ ನಾವು ಕರಿತೀವಿ ಸಮುದ್ರದೊಳಗಡೆ ಕಡಲ್ಗಳ್ಳರು ಹೇಳಿ ನಾವು ಇಲ್ಲಿ ಕರೆಯುವಂಥ ಸರ್ ಕಡಲ್ಗಳ್ಳರು ಸಾಕಷ್ಟು ಕಳತನ ಗಿಳತನ ಎಲ್ಲ ಮಾಡ್ತಿರ್ತಾರೆ ಕಡಲ್ಗಳ್ಳರು ಸೊ ಸೋಮಾಲಿಯಾ ಇಥಿಯೋಪಿಯಾ ಇಲ್ಲೆಲ್ಲ ಇಲ್ಲಿಂದ ಹಡಗುಗಳು ಹೋಗ್ತಿರ್ತವೆ ಇಲ್ಲಿಂದ ಹಡಗುಗಳು ಸರ್ ಇಂಡಿಯಾಕ್ಕೆ ಹೋಗ್ತಿರ್ತಾವ ಬರ್ತಿರ್ತಾವ ಈ ಕಡೆ ಸೌದಿ ಅರೇಬಿಯಾ ಕಡೆ ಹೋಗ್ತಾವ ಹೌದಾ ಈ ಕಡೆ ಇರಾನ್ ಕಡೆ ಹೋಗ್ತಾವ ಪೆಟ್ರೋಲ್ ಡೀಸೆಲ್ ಬೇಕಲ್ಲ ಅವ್ರಿಗೂ ಅಲ್ಲೆಲ್ಲ ಹೋಗಿ ಬರಬೇಕಾದಾಗ ಕಳತನ ಎಲ್ಲ ಮಾಡ್ತಿರ್ತಾರೆ ಏನಾರು ಇರಲಿ ಇದನ್ನ ಆಫ್ರಿಕಾದ ಕೊಂಬು ಅಥವಾ ಹಾರ್ನ್ ಆಫ್ ಆಫ್ರಿಕಾ ಅಂತ ಹೇಳಿ ನಾವು ಕರೆಯುವಂಥದ್ದು ಹಾರ್ನ್ ಆಫ್ ಆಫ್ರಿಕಾ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ ಅಥವಾ ಆಫ್ರಿಕಾದ ಕೊಂಬು ಅಂತ ಹೇಳಿ ಕರೆಯುವಂಥದ್ದು ಹಾರ್ನ್ ಆಫ್ ಆಫ್ರಿಕಾ ಅಥವಾ ಆಫ್ರಿಕಾದ ಕೊಂಬು ಸೊ ಪ್ಲೀಸ್ ರಿಮೆಂಬರ್ ನೆಕ್ಸ್ಟು ಎರಿಟ್ರಿಯಾ ಇಥಿಯೋಪಿಯಾ ಝಿಬೌಟಿ ಸೋಮಾಲಿಯಾ ಮೂರು ನಾಲ್ಕು ದೇಶಗಳು ನಮಗೆ ಇಲ್ಲಿ ಬರುವಂತ ಸರ್ ಟೋಟಲ್ ಆಗಿ ನಾಲ್ಕು ದೇಶಗಳು ನಮಗೆ ಬರ್ತವೆ ಸೊ ಎರಿಟ್ರಿಯಾ ಇಥಿಯೋಪಿಯಾ ಜಿಬೌಟಿ ಮತ್ತು ಸೋಮಾಲಿಯಾ ಸೊ ಟೋಟಲ್ ಆಗಿ ನಮಗೆ ನಾಲ್ಕು ದೇಶಗಳು ಇಲ್ಲಿ ಬರುವಂತ ನಾಲ್ಕು ದೇಶಗಳನ್ನು ನಾಲ್ಕು ದೇಶಗಳನ್ನು ಸೇರಿಸಿ ನಾವು ಆಫ್ರಿಕಾದ ಕೊಂಬು ಅಂತೇಳಿ ಕರಿತೀವಿ ಓಕೆ ಸೊ ಇದಿಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು ಇನ್ನ ನೆಕ್ಸ್ಟು ಸರ್ ಆಫ್ರಿಕಾ ಬಗ್ಗೆ ನಾವು ಹೇಳಬೇಕಂತಂದ್ರೆ ಆಫ್ರಿಕಾದಲ್ಲಿ ಇನ್ನೊಂದು ವಿಶೇಷತೆ ಇದನ್ನು ಬರ್ಕೊಡ್ರಿ ಸ್ವಲ್ಪ ಇದನ್ನ ಬರ್ಕೊಳಕ್ಕೆ ಸಾಧ್ಯ ಆಗಿರಬೇಕು ಸೊ ಆಫ್ರಿಕಾದ ಕೊಂಬು ಎರಿಟ್ರಿಯಾ ಇಥಿಯೋಪಿಯಾ ಜಿಬೌಟಿ ಮತ್ತು ಸೋಮಾಲಿಯಾ ಟೋಟಲ್ ಆಗಿ ನಮಗೆ ನಾಲ್ಕು ದೇಶಗಳು ಇಲ್ಲಿ ಕಂಡು ಬರುವಂಥದ್ದು ಓಕೆ ಇನ್ನು ನೆಕ್ಸ್ಟು ಆಫ್ರಿಕಾದೊಳಗಡೆ ಇನ್ನೊಂದು ಸ್ವಲ್ಪ ವಿಶೇಷತೆಗಳು ಏನೇನಿದಾವ ಇದನ್ನೊಂದು ಸ್ಕ್ರೀನ್ಶಾಟ್ ಆದರೂ ನೀವು ಹೊಡ್ಕೊಳಕ್ ಸಾಧ್ಯ ಆಗಿರಬೇಕು ಸ್ಕ್ರೀನ್ಶಾಟ್ ತಗೊಂಡ್ರಿ ಅಂತಂದ್ರೆ ನಾನು ನೆಕ್ಸ್ಟ್ ಇದನ್ನ ಎರೇಸ್ ಮಾಡಿರ್ತೀನಿ ಓಕೆ ಹಾ ಸೊ ಇಲ್ಲಿ ಆಫ್ರಿಕಾದ ಕೊಂಬು ಅಂತೇಳಿ ಕರಿತೀವಿ ಸರ್ ಮೇಲೆ ನೆಕ್ಸ್ಟು ಆಫ್ರಿಕಾ ಖಂಡದ ಐವತ್ನಾಲ್ಕು ದೇಶಗಳು ನಿಮಗೆ ಗೊತ್ತೈತಿ ಈ ಐವತ್ನಾಲ್ಕು ದೇಶಗಳಲ್ಲಿ ಒಂದು ದೇಶ ಯಾವುದಪ್ಪ ಅಂತಂದ್ರೆ ದ್ವೀಪ ರಾಷ್ಟ್ರ ಮಡಗಾಸ್ಕರ್ 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 ಅನ್ನೋದು ಒಂದು ದ್ವೀಪ ರಾಷ್ಟ್ರ ಈ ಮಡಗಾಸ್ಕರ್ ಮೇಲೆ ಯಾವ ವೃತ್ತ ಅಂತಂದರೆ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಕ್ಯಾಪ್ರಿಕಾರ್ನ್ ಲೈನ್ ಮಕರ ಸಂಕ್ರಾಂತಿ ವೃತ್ತ ಹಾಯಿಸೋಗತ್ತಿಲ್ಲ ಮಕರ ಸಂಕ್ರಾಂತಿ ವೃತ್ತ ಮಕರ ಸಂಕ್ರಾಂತಿ ವೃತ್ತ ಹಾಯಿಸಿ ಹೋಗಿರುವಂತದ್ದು ನೆನ್ಪಿಟ್ಗೋರ್ ಮೆಡಗಾಸ್ಕರ್ ಬಹುಶಃ ತಾವು ಮೆಡಗಾಸ್ಕರ್ ಬಗ್ಗೆ ಕೇಳಿರ್ಬೋದು ಈ ಮೆಡಗಾಸ್ಕರ್ ಏನಿತ್ತಲ್ಲ ಮೆಡಗಾಸ್ಕರು ಭಾರತ ದೇಶ ಆಫ್ರಿಕಾ ಎಲ್ಲ ಕೂಡ ಇದ್ದು ಯಾವಾಗ ಇದು ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದಿನ ಸೂದಿದ್ರು ನೀವು ಫಿಸಿಕಲ್ ಜಿಯೋಗ್ರಫಿ ಒಳಗಡೆ ಓದಿರ್ತೀರಿ ಅಲ್ಲೊಂದು ಚಾಪ್ಟರ್ ಬರ್ತದೆ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತೆ ಪ್ಲೇಟ್ ಟೆಕ್ಟಾನಿಕ್ಸ್ ಅಂತ ಕರಿತೀವಿ ಭೂ ಉಗಮ ಸಿದ್ಧಾಂತ ಇವತ್ತು ಭೂಮಿ ಹಿಂಗಾಗ ಕಾರಣ ಏನು ಯಾಕೆ ಖಂಡಗಳು ಹಿಂಗದವ ಯಾಕೆ ನಮ್ಮ ಖಂಡ ಉತ್ತರಾರ್ಧ ಗೋಳದಲ್ಲಿದೆ ಯಾಕೆ ಆಫ್ರಿಕಾ ಖಂಡ ದಕ್ಷಿಣಾರ್ಧ ಗೋಳದಲ್ಲಿದೆ ಇವನ್ನೆಲ್ಲನೂ ನೀವು ನೋಡಿದಾಗ ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದೆ ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದೆ ಸರ್ ಇದು ಇದ್ದಂಥದ್ದು ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದೆ ಇಲ್ಲಿ ಏನಿತ್ತಪ್ಪ ಅಂತಂದರೆ ಎರಡು ನೂರು ಮಿಲಿಯನ್ ವರ್ಷಗಳ ಹಿಂದೆ ಮಡಗಾಸ್ಕರ್ ಪಕ್ಕದಲ್ಲೇ ಭಾರತ ದೇಶ ಕೂಡ ಇದ್ದಂಥದ್ದು ಮಡಗಾಸ್ಕರು ಮಡಗಾಸ್ಕರ್ ಪಕ್ಕದಲ್ಲೇ ಭಾರತ ದೇಶ ಇತ್ತು ಆಮೇಲೆ ಅದು ಮುಂದ್ಗಡೆ ಹೋದಂಥದ್ದು ಈಗ ಈ ಮಡಗಾಸ್ಕರ್ ದೇಶದ ಮೇಲ್ಗಡೆ ಏನಂತಂದ್ರೆ ಇಲ್ಲಿ ಕೆಲವೊಂದು ದ್ವೀಪ ರಾಷ್ಟ್ರಗಳು ಬರ್ತವೆ ಈ ದ್ವೀಪ ರಾಷ್ಟ್ರಗಳಲ್ಲಿ ಒಂದು ದೇಶ ಇದೆ ಸರ್ ಭಾಳ ಸಣ್ಣ ದೇಶ ಇತ್ತು ಭಾರಿ ಸಣ್ಣದ್ದು ಅದು ಎಟ್ ಸಣ್ಣದ ಐತಂದ್ರೆ ಅದು ಮ್ಯಾಪ್ದಾಗ ನಿಮಗೆ ಕಾಣೋದನ್ನ ಇಲ್ಲ ಬರೀ ಹೆಸರು ಕಾಣ್ತೈತಿ ಅಂತ ಒಂದು ದೇಶ ಹೇಳಿ ಒಂದು ದೇಶ ಮಡಗಾಸ್ಕರ್ ದ್ವೀಪದ ಮೇಲ್ಗಡೆಗೆ ಸಿಸೆಲ್ಸ್ ಅನ್ನುವಂತಹ ಒಂದು ದ್ವೀಪ ಈ ಸಿಶೆಲ್ಸ್ ಅನ್ನುವಂತಹ ದ್ವೀಪದ ವಿಶೇಷತೆ ಏನಪ್ಪಾ ಅಂತಾರೆ ದಿಸ್ ಈಸ್ ದ ವೆರಿ ಫ್ರೆಂಡ್ಲಿಯೆಸ್ಟ್ ನೇಷನ್ ಆಫ್ ಇಂಡಿಯಾ ಇತ್ತೀಚೆಗೆ ಅಂದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾಕ್ಕಿಂತ ಮುಂಚೆ ನರೇಂದ್ರ ಮೋದಿ ಅವರು ಈ ದೇಶಕ್ಕೆ ಭೇಟಿ ಕೊಟ್ಟಿದ್ದರು ಅವರು ಈ ದೇಶಕ್ಕೆ ಭೇಟಿ ಕೊಟ್ಟಂಥ ಭಾರತದ ಪ್ರಥಮ ಪ್ರಧಾನಿ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಟು ವಿಸಿಟ್ ಸೆಷೆಲ್ಸ್ ಕಂಟ್ರಿ ಕಂಟ್ರಿ ಇನ್ ದ ಕಾಂಟಿನೆಂಟ್ ಆಫ್ ಆಫ್ರಿಕಾ ಸೆಷೆಲ್ಸ್ ದೇಶ ಭಾರಿ ಸಣ್ಣ ದೇಶ ಇದೆ ಸಿಸೆಲ್ಸ್ ದೇಶದ ರಾಜಧಾನಿ ವಿಕ್ಟೋರಿಯಾ ಸೆಷೆಲ್ಸ್ ದೇಶದ ರಾಜಧಾನಿ ವಿಕ್ಟೋರಿಯಾ ಇರುವಂಥ ನೆಕ್ಸ್ಟು ಇಲ್ಲಿ ನೋಡ್ಬೇಕು ನೀವು ಈ ಸಿಸೆಲ್ಸ್ ದೇಶ ನಮಗೆ ಬಹಳ ಕ್ಲೋಸ್ ಇರೋದ್ರಿಂದ ಇವರು ನಮಗೆ ಒಂದಿಷ್ಟು ಜಾಗ ಕೊಟ್ಟಿದ್ದಾರೆ ಒಂದು ದ್ವೀಪವನ್ನು ಕೊಟ್ಟಿದ್ದಾರೆ ಸಿಶೆಲ್ಸ್ ದೇಶದಲ್ಲಿ ಇರ್ತಕ್ಕಂತಹ ಒಂದು ಸಣ್ಣ ದ್ವೀಪ ಇದು ಮೊದಲೇದನೇ ದ್ವೀಪ ರಾಷ್ಟ್ರ ಅದರಾಗ ಒಂದು ಸಣ್ಣ ದ್ವೀಪ ಅವ್ರು ನಮಗೆ ಕೊಡ್ತಾ ಇದಾರೆ ಇನ್ನೂ ಪೂರ್ತಿ ಕೊಟ್ಟಿಲ್ಲ ಕೊಡ್ತಾ ಇದ್ದಾರೆ ಯಾವುದಪ್ಪ ಅಂತಂದ್ರೆ ಕರೆಂಟ್ ಅಫೇರ್ಸ್ನಾಗ ನ್ಯೂಸ್ನಾಗ ಐತ ಅಜಂಷನ್ ಅಜಂಶನ್ ಅನ್ನುವಂತಹ ಒಂದು ದ್ವೀಪ ಅಜಂಷನ್ ಅಜಂಷನ್ ನನ್ನ ಬಿಟ್ಟು ಕರೆಂಟ್ ಅಫೇರ್ಸ್ ಅಲ್ಲಿ ನಾನು ಇದನ್ನು ಕವರ್ ಮಾಡಿರ್ತೀನಿ ಆಫೀಸರ್ ಅಡ್ಡಾ ಯೂಟ್ಯೂಬ್ ಚಾನಲ್ ಆಫೀಸರ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ ಒಳಗಡೆ ಒಂದು ದಿವಸ ಬಿಟ್ಟು ಒಂದು ದಿವಸ ಕರೆಂಟ್ ಅಫೇರ್ಸ್ ಬರ್ತಾ ಇರ್ತದೆ ಸೊ ಸಾಕಷ್ಟು ಜನ ಅದನ್ನು ನೋಡ್ತಾ ಇರ್ಬೋದು ಆ ಒಂದು ಕರೆಂಟ್ ಅಫೇರ್ಸ್ ಒಳಗಡೆ ನಾವು ಇದನ್ನು ಕವರ್ ಮಾಡಿರ್ತೀವಿ ಓಕೆ ಸೊ ನೀವು ಅಲ್ಲೂ ಕೂಡ ಕ್ಲಾಸ್ಗಳನ್ನು ಕೇಳಬಹುದು ಅಜಂಪ್ಷನ್ ಅನ್ನುವಂತಹ ಒಂದು ದ್ವೀಪ ಇದು ಅಜಂಪ್ಷನ್ ಅನ್ನುವಂತಹ ಒಂದು ದ್ವೀಪ ಈ ಅಜಂಪ್ಷನ್ ದ್ವೀಪ ಯಾವ ದೇಶದಲ್ಲಿದೆ ಅಂತಂದರೆ ಸಿಶೆಲ್ಸ್ ದೇಶ ಮತ್ತು ನಮ್ಗೆ ಯಾಕೆ ಕೊಡಕತ್ತಾರ ಇವರು ನಮಗೆ ಯಾಕೆ ಕೊಡಾಕತ್ತಾರ ಅಂತಂದರೆ ನಾವು ಒಂದು ನೆಲೆ ನೌಕಾ ನೆಲೆಯನ್ನ ಮಾಡ್ತಾ ಇದ್ವಿ ಸರ್ ಒಂದು ನೌಕಾನೆಲೆ ಭಾರತ ದೇಶಕ್ಕೆ ಒಂದು ನೌಕಾ ನೆಲೆಯನ್ನು ಮಾಡೋಕೆ ಇದು ಪರ್ಮಿಷನನ್ನು ಕೊಡ್ತಾ ಇದ್ದಾರೆ ಬಟ್ ಇನ್ನೂ ಒಂದು ಸ್ವಲ್ಪ ಅದು ನಡೀತಾ ಇದೆ ಪ್ರೊಸೆಸ್ ಎಲ್ಲ ನಡೀತಾ ಇದೆ ಬಟ್ ಮುಂದಿನ ದಿನಗಳಲ್ಲಿ ಮತ್ತೆ ಅದು ಕರೆಂಟ್ ಅಫೇರ್ಸ್ನಾಗೆ ಡೆಫಿನೆಟ್ಲಿ ಬರ್ತದೆ ಸ್ವಲ್ಪ ನೆನಪಿಡ್ಕೋಬೇಕು ಇವೆಲ್ಲ ಕರೆಂಟ್ ಅಫೇರ್ಸ್ನಾಗ ಬಂದಿದ್ದು ಮೊನ್ನೆ ನಾನೊಂದು ವಿಡಿಯೋ ಮಾಡಿದ್ದು ಈಗ ಸದ್ಯ ರಷ್ಯಾ ಮತ್ತು ಉಕ್ರೇನ್ ಸಿಕ್ಕಾಪಟ್ಟೆ ಐತೆ ರಷ್ಯಾ ಮತ್ತು ಅದು ಭಾರಿ ಐತೆ ಸುದ್ದಿ ಹನ್ನೆರಡು ಹದಿಮೂರು ದಿವಸ ಆದರೂ ಯುದ್ಧ ನಿಲ್ಲಿಸ್ತಾ ಇಲ್ಲ ಯಾಕೆ ಯುದ್ಧ ಮಾಡ್ತಾ ಇದ್ದಾರೆ ಇದರಿಂದ ಪರಿಣಾಮಗಳೇನು ಭಾರತದ ಮೇಲೆ ಪರಿಣಾಮಗಳೇನು ಎಲ್ಲಿ ಬರ್ತದೆ ಎಲ್ಲಿ ಬರ್ತದೆ ಆಗಿ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ನಾನು ಆಫೀಸರ್ ಸಡ್ಡ ಯೂಟ್ಯೂಬ್ ಚಾನಲ್ ಒಳಗಡೆ ಸೊ ನಾನು ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಯಾರು ನೋಡಿಲ್ಲ ಇಮ್ಮಿಡಿಯೇಟ್ ಅದನ್ನು ನೋಡೋಕೆ ಸಾಧ್ಯ ಆಗಿರಬೇಕು ಓಕೆ ಸೊ ಅದನ್ನು ನೋಡಿ ನೀವು ಯುದ್ಧ ಯಾಕೆ ನಡೀತಾ ಇದೆ ಏನು ಕಾರಣ ಏನು ಹಿಸ್ಟ್ರಿ ಏನು ಯಾಕಂದರೆ ಯುದ್ಧಗಳು ಆಗಂಗಿಲ್ಲ ಎಲ್ಲ ಮಿಕ್ಕಿ ಯುದ್ಧಗಳು ಶುರುವಾಗ್ತವೆ ಸೊ ಇದು ಶುರುವಾಗಿದ್ದು ಯಾವಾಗಪ್ಪ ಅಂತಂದರೆ ಎರಡು ಸಾವಿರದ ಹದಿನಾಲ್ಕರಿಂದಾನೆ ಶುರುವಾಗಿತ್ತು ಕ್ರೀಮಿಯಾ ಉಕ್ರೇನ್ ಬಟ್ ಆ್ಯಕ್ಚುಲಿ ಶುರುವಾಗಿದ್ದು ಹತ್ತೊಂಬತ್ತು ನೂರ ತೊಂಬತ್ತೊಂದು ಡಿಸ್ಇಂಟಿಗ್ರೇಷನ್ ಆಫ್ ಯು ಎಸ್ ಎಸ್ ಆರ್ ಯುನೈಟೆಡ್ ಸೋವಿಯತ್ ಸೋಷಿಯಲಿಸ್ಟಿಕ್ ರಿಪಬ್ಲಿಕ್ ಯಾವಾಗ ಕೊಲ್ಯಾಪ್ಸ್ ಆಯಿತು ಅವಾಗಿನಿಂದ ಅಮೇರಿಕ ಮತ್ತು ರಷ್ಯಾದ ನಡುವೆ ಜಗಳ ನಡೆದಿದೆ ಈಗ ಅವರಿಬ್ಬರು ಜಗಳದಾಗ ಇವು ಸಹಾಯಕತ್ತರ ಯಾರು ಉಕ್ರೇನ್ದವ್ರು ಸೊ ಇವೆಲ್ಲ ನಿಮಗೆ ಹಿಸ್ಟಾರಿಕಲಿ ಗೊತ್ತಿರಬೇಕು ಸಾಮಾನ್ಯ ಜನರಿಗೆ ಯುದ್ಧ ನಡಕೈತಿ ಬಾಂಬ್ ಆಗ್ಯಕತ್ತಾರ ಅಟ ಗೊತ್ತಿರ್ತೈತೆ ನಮ್ಮ ಮಂದಿ ಅಲ್ಲಿದ್ದರೂ ಅವರೆಲ್ಲ ಹೊಳೆ ಬಂದರು ಬರಲಿಲ್ಲ ಇಷ್ಟ ಬಟ್ ನಿಮಗೆ ಯಾಕೆ ನಡೀತಾ ಇದೆ ಏನು ಕಾರಣ ಎಲ್ಲಾನು ನಿಮಗೆ ಗೊತ್ತಿರಬೇಕು ಯಾಕೆ ವಿಶ್ವಸಂಸ್ಥೆಯವ್ರ ನಡುವೆ ಬರ್ತಾ ಇಲ್ಲ ಯಾಕೆ ಅಮೆರಿಕದವರು ಆರ್ಥಿಕ ದಿಗ್ಬಂಧನ ಹೇರ್ತಾ ಇದ್ದಾರೆ ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಎಕನಾಮಿಕ್ ಸ್ಯಾಂಕ್ಷನ್ಸ್ ಆರ್ಥಿಕ ದಿಗ್ಬಂಧನದಿಂದ ಇವೆಲ್ಲ ಸಮಗ್ರವಾಗಿ ನೀವು ತಿಳ್ಕೊಂಡಿರಕ್ಕೆ ಸಾಧ್ಯ ಆಗಿರ್ಬೇಕು ಓಕೆ ಸೊ ಇಷ್ಟೆಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಆಫ್ರಿಕಾ ಖಂಡದ ಬಗ್ಗೆ ನಾವು ತಿಳ್ಕೊಂಡಿದೀವಿ ಇದರ ಜೊತೆಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ಪಾಯಿಂಟು ಆಫ್ರಿಕಾ ಖಂಡದಲ್ಲಿ ಪ್ರಮುಖ ಪರ್ವತ ಶ್ರೇಣಿಗಳನ್ನು ಅದನ್ನೊಂದು ನಾವು ಬಿಟ್ಟಿದ್ದೆವು ಪರ್ವತಗಳನ್ನು ನಾವೇನೋ ನೋಡಿದ್ದೀವಿ ಬಟ್ ಪರ್ವತ ಶ್ರೇಣಿಗಳನ್ನು ನಾವು ನೋಡ್ಬೇಕು ಪರ್ವತ ಶ್ರೇಣಿಗಳು ಯಾವಪ್ಪ ಅಂತಂದರೆ ಅಟ್ಲಾಸ್ ಪರ್ವತ ಶ್ರೇಣಿಗಳು ಇಲ್ಲೇ ಇಲ್ಲಿದಾವೆ ನೋಡಿ ಅಟ್ಲಾಸ್ ಅಂತಕ್ಕಂಥ ಪರ್ವತ ಶ್ರೇಣಿಗಳು ಅಟ್ಲಾಸ್ ಪರ್ವತ ಶ್ರೇಣಿಗಳು ಈಗ ನಮ್ಮಲ್ಲಿ ಹೆಂಗೆ ಭಾರತ ದೇಶದಲ್ಲಿ ಅಥವಾ ಹಿಮಾಲಯ ಸಾರಿ ನಮ್ಮ ಏಷ್ಯಾ ಖಂಡದಲ್ಲಿ ಹೆಂಗೆ ಹಿಮಾಲಯ ಪರ್ವತ ಶ್ರೇಣಿಗಳಿದ್ದಾವೆ ಅದೇ ರೀತಿಯಾಗಿ ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಪರ್ವತ ಶ್ರೇಣಿಗಳು ಆಫ್ರಿಕಾ ಖಂಡದ ಪರ್ವತ ಶ್ರೇಣಿಗಳು ಯಾವಪ್ಪ ಅಂತಂದ್ರೆ ದಟ್ ಇಸ್ ಅಟ್ಲಾಸ್ ಮೌಂಟೇನ್ ರೇಂಜಸ್ ಅಂತ ಹೇಳಿ ಕರಿತೀವಿ ಅಟ್ಲಾಸ್ ಪರ್ವತ ಶ್ರೇಣಿಗಳು ನೆನಪಿಟ್ಕೊಂಡು ಅಟ್ಲಾಸ್ ಪರ್ವತ ಶ್ರೇಣಿಗಳು ಆಫ್ರಿಕಾ ಖಂಡದ ಯಾವ ಭಾಗದಲ್ಲಿ ಅಂತ ಕೇಳಿದರೆ ಆಫ್ರಿಕಾ ಖಂಡದ ವಾಯವ್ಯ ಭಾಗದಲ್ಲಿದ್ದಾವೆ ಆಫ್ರಿಕಾ ಖಂಡದ ವಾಯವ್ಯ ಭಾಗದಲ್ಲಿ ಈ ಪರ್ವತ ಶ್ರೇಣಿಗಳು ಇರುವಂಥದ್ದು ಆಫ್ರಿಕಾ ಖಂಡದ ವಾಯವ್ಯ ಭಾಗದಲ್ಲಿ ಇವೆಲ್ಲ ನಮಗೆ ಕಂಡು ಬರುವಂಥದ್ದು ಅಟ್ಲಾಸ್ ಮೌಂಟೇನ್ ರೇಂಜಸ್ ಓಕೆ ಸೊ ನೋಡ್ರಿ ನಾವು ಏನೇನು ತಿಳ್ಕೊಂಡಿವಿ ಸರ್ ಈಗ ಮಡಗಾಸ್ಕರ್ ಬಗ್ಗೆ ಹೌದಾ ಆಮೇಲೆ ಸಿಸಲ್ಸ್ ದ್ವೀಪ ಸಿಸಲ್ಸ್ ದ್ವೀಪದಲ್ಲಿರ್ತಕ್ಕಂಥ ಒಂದು ಸಣ್ಣ ದ್ವೀಪವನ್ನು ಭಾರತಕ್ಕೆ ಕೊಡಲಾಗ್ತಾ ಇದೆ ಯಾವ ದ್ವೀಪ ಅದು ಅಜಂಶನ್ ಅಜಂಪ್ಷನ್ ಐಲ್ಯಾಂಡ್ ಆಫ್ ಸಿಶಲ್ಸ್ ಕಂಟ್ರಿ ಇನ್ ಆಫ್ರಿಕನ್ ಕಾಂಟಿನೆಂಟ್ ಓಕೆ ಸೊ ಇಷ್ಟು ನೀವು ತಿಳ್ಕೊಂಡಿರ್ಬೇಕು ಓಕೆ ಇದ್ರ ಜೊತೆಗೆ ಈಗ ಸದ್ಯ ಆಫ್ರಿಕಾದ ಯಾವುದು ಸದ್ಯಕ್ಕಂತೂ ನ್ಯೂಸಲ್ಲಿ ಇಲ್ಲ ಆಫ್ರಿಕಾದ ಯಾವುದು ಸದ್ಯಕ್ಕೇನು ನ್ಯೂಸಲ್ಲಿಲ್ಲ ಬಟ್ ನೆನ್ಪಿಟ್ ಬಟ್ ಒಂದೇ ಆಫ್ರಿಕಾ ಈಗ ಒಂದು ಎರಡು ಮೂರು ತಿಂಗಳ ಹಿಂದ ನ್ಯೂಸಲ್ಲಿತ್ತು ಯಾಕೆ ಮಾತಂದ್ರೆ ಆಫ್ರಿಕಾದಿಂದ ಒಮಿಕ್ರಾನ್ ಅನ್ನುವಂಥ ತಳಿ ಬಂದಿತ್ತು ಭಾರತ ದೇಶದಲ್ಲಿ ಸೊ ಅದು ಭಾರತದಲ್ಲಿ ಮೂರನೇ ಅಲೆ ನಾಲ್ಕನೇ ಅಲೆ ಏನೋ ಮಾಡಿದ್ರು ಬಟ್ ಅದಷ್ಟು ಇದನ್ನ ಎಫೆಕ್ಟ್ ಆಗಲಿಲ್ಲ ಭಾಳಷ್ಟು ಜನ ಲಸಿಕೆ ತಗೊಂಡಿದ್ದರಿಂದ ಸೊ ಅದು ಹೋಯ್ತು ಬಟ್ ಒಮಿಕ್ರಾನ್ ಬಂದಿದ್ದು ಆಫ್ರಿಕಾದಿಂದ ಬಂದಿತ್ತು ಮೇನ್ಲಿ ಸೌತ್ ಆಫ್ರಿಕಾದಿಂದ ಒಮಿಕ್ರಾನ್ ತಳಿ ಬಂದಿತ್ತು ಉಳಿದಿದ್ದು ಎಲ್ಲ ಡೆಲ್ಟಾ ಗಿಲ್ಟಾ ಎಲ್ಲ ಇವೆಲ್ಲ ಚೈನಾ ಕಡೆಯಿಂದ ಬಂದಿತ್ತು ಬಟ್ ಅಷ್ಟು ಮಾತ್ರ ಆಫ್ರಿಕಾ ಅದನ್ನು ಬಿಟ್ಟರೆ ಈ ಸದ್ಯಕ್ಕಂತೂ ಆಫ್ರಿಕಾ ಏನೂ ನ್ಯೂಸಲ್ಲಿ ಇಲ್ಲ ಇದಿಷ್ಟು ನೀವು ತಿಳ್ಕೊಂಡಿರ್ಬೇಕು ಪ್ರಮುಖ ಪರ್ವತ ಶ್ರೇಣಿಗಳು ಪ್ರಮುಖ ಪರ್ವತಗಳು ಪ್ರಮುಖ ಇಲ್ಲಿರ್ತಕ್ಕಂಥ ದ್ವೀಪಗಳು ಇಲ್ಲಿರ್ತಕ್ಕಂಥ ಜಲಸಂಧಿಗಳು ಪ್ರಮುಖ ಪರ್ವತ ಶ್ರೇಣಿಗಳು ಆಮೇಲೆ ನದಿಗಳು ನದಿಗಳ ವಿಶೇಷತೆಗಳು ಆಮೇಲೆ ನೆಕ್ಸ್ಟ್ ಬರುವಂಥದ್ದು ಯಾವುದು ಮರುಭೂಮಿಗಳು ಆಮೇಲೆ ನೆಕ್ಸ್ಟು ಇಲ್ಲಿ ಬರುವಂಥ ಕಾಲುವೆ ಸುವೇಜ್ ಕಾಲುವೆ ಅಥವಾ ಸುವೇಜ್ ಕೆನಾಲ್ ಅಂತ ಕರಿತೀವಿ ಇವೆಲ್ಲ ಏನಪ್ಪ ಅಂತಂದರೆ ಭಾಳ ವಿಶೇಷವಾದಂತಹ ಒಂದು ಓಕೆ ಸೊ ಭೌಗೋಳಿಕ ಲಕ್ಷಣಗಳು ಆಫ್ರಿಕಾ ಖಂಡದಲ್ಲಿರ್ತಕ್ಕಂಥ ಭಾಳ ವಿಶೇಷವಾದಂತಹ ಭೌಗೋಳಿಕ ಲಕ್ಷಣಗಳು ಇವನ್ನೆಲ್ಲ ನೀವೇನು ಮಾಡ್ಕೋಬೇಕಾ ಅಂತಂದರೆ ಒಂದು ಕಡೆ ಬರೆದು ಬಾವು ಒಂದು ಕಡೆ ಬರೆದು ಇಟ್ಕೋಬೇಕು ಡೆಫಿನೆಟ್ಲಿ ಕೇಳ್ತಾರೆ ಮತ್ತೇನಾದರೂ ಕರೆಂಟ್ ಅಫೇರ್ಸಲ್ಲಿ ಬಂದರೆ ಇವೇನಾದರೂ ಮತ್ತೆ ಕರೆಂಟ್ ಅಫೇರ್ಸಲ್ಲಿ ಬಂದರೆ ನಾನು ಯೂಟ್ಯೂಬ್ ಒಳಗಡೆ ಪ್ರತಿ ಒಂದು ದಿವಸ ಬಿಟ್ಟು ಒಂದು ದಿವ್ಸ ವೀಡಿಯೋಗಳನ್ನು ಕೂಡ ಮಾಡ್ತಿರ್ತೀನಿ ಯೂಟ್ಯೂಬ್ ಚಾನಲ್ ಒಳಗಡೆ ನಿಮಗೆ ಫ್ರೀ ಆಫ್ ಕಾಸ್ಟ್ ಆಗಿಯೇ ನಿಮಗೆ ಸಾಕಷ್ಟು ವೀಡಿಯೋಗಳು ಸಿಗ್ತಿರ್ತವೆ ಮತ್ತು ಅದರ ಪಿ ಡಿ ಎಫ್ ಕೂಡ ಟೆಲಿಗ್ರಾಮಲ್ಲಿ ನಾನು ಹಾಕ್ತಾ ಇರ್ತೀನಿ ಅಲ್ಲಿ ಕೂಡ ನೀವು ಅದನ್ನು ಕೇಳ್ಬೋದು ಓಕೆ ಸೊ ಇವತ್ತಿನ ಒಂದು ತರಗತಿ ಒಳಗಡೆ ನಾವು ಆಫ್ರಿಕಾ ಖಂಡದ ಕುರಿತಾಗಿ ನಾವು ನೋಡಿರುವಂಥದ್ದು ಆಫ್ರಿಕಾ ಖಂಡದ ಕುರಿತಾಗಿ ನೋಡಿದಂಥ ಭೌಗೋಳಿಕ ಲಕ್ಷಣಗಳು ತಮಗೆ ಒಳ್ಳೆ ನಾಲೆಡ್ಜನ್ನು ಕೊಟ್ಟಿದ್ದಾವ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ನಾಳೆ ಮತ್ತೆ ಸಂಜೆ ಆರು ಗಂಟೆಗೆ ನನ್ನ ಕ್ಲಾಸ್ ಇರ್ತದೆ ಈಗ ಕಂಟಿನ್ಯೂಸ್ ಮೂರ್ನಾಲ್ಕು ದಿವಸ ಮುಂದಿನ ಮೂರ್ನಾಲ್ಕು ದಿನಗಳ ಕಾಲ ಕಂಟಿನ್ಯೂಯಸ್ ಆಗಿ ಸಂಜೆ ಆರು ಗಂಟೆಗೆ ನನ್ನ ಒಂದು ತರಗತಿ ಇರ್ತದೆ ತಪ್ಪದೆ ಹಾಜರಾಗಕ್ಕೆ ಸಾಧ್ಯ ಆಗಿರಬೇಕು ಸೊ ಎಂದು ತರಗತಿಯನ್ನು ನೋಡಿದಂಥ ಎಲ್ಲರಿಗೂ ತಮ್ಮ ಸಮಯವನ್ನು ಕೊಟ್ಟು ಈ ತರಗತಿಯನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಕ್ಲಾಸನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ವೆರಿ ಮಚ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು